चिदंबर नमस्तेस्तु चिंतितार्थप्रदायिने उदुम्बर सदावासो चिदंबर नमोस्तुते श्री शेषाचल सत्संगद 587ನೆಯ ಸಂಚಿಕೆಗೆ ಎಲ್ಲ ಸಹೃದಯ ಕೇಳುಗರಿಗೂ ಹಾಗೂ ವ್ಯಾಖ್ಯಾನಕಾರರಿಗೂ ಕಾರ್ಯಕ್ರಮದ ಪಾಲ್ಗೊಂಡಿರತಕ್ಕಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ದಿನದ ವಿಠಾಬಾಯಿ ಅಭಂಗ ವಿಷಯದ ವ್ಯಾಖ್ಯಾನವನ್ನ ಶ್ರೀಮತಿ ದೀಪಾ ಪ್ರಸಾದ್ ಬೆಂಗಳೂರು ಇವರು ನೆರವೇರಿಸಿಕೊಳ್ಳಿದ್ದಾರೆ. ಶ್ರೀಮತಿ ದೀಪಾ ಪ್ರಸಾದ್ ಅವರಿಗೆ ವೈಯಕ್ತಿಕವಾಗಿ ಶ್ರೀ ಮಠದ ಪರವಾಗಿ ಹಾಗೂ ಎಲ್ಲ ಸಹೃದಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರೋತೃಗಳನ್ನು ಕೂಡ ಸ್ವಾಗತಿಸ್ತಾ ವಿಠಾಬಾಯಿ ಅಭಂಗ ವಿಷಯದ ವ್ಯಾಖ್ಯಾನವನ್ನ ಶ್ರೀಮತಿ ದೀಪಾ ಪ್ರಸಾದ್ ತಾಯಿಯವರು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ನಮ್ರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೆ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೇ. ಎಲ್ಲ ಆತ್ಮ ಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಮೊದಲನೇದಾಗಿ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಸದ್ಗುರು ಶ್ರೀ ಶೇಷಾಚಲ್ ಮಹಾರಾಜರವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಸದ್ಗುರು ಶಿವಚಿದಂಬರೇಶ್ವರ್ ಮಹಾರಾಜರವರ ದಿವ್ಯ ಚರಣಾರವಿಂದಕ್ಕೆ ಹಾಗೂ ಸದ್ಗುರು ಶ್ರೀ ರಾಜಾರಾಮ್ ಮಹಾರಾಜರು ಸಂತ ಮಾತಾ ವಿಠಾಬಾಯಿ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಇಂದಿನ ನಾವು ವಿಠಾಬಾಯಿ ಅಭಂಗವನ್ನು ನೋಡೋಣ. ಆ ವಿಠಾಬಾಯಿ ಅಭಂಗವನ್ನು ನೋಡೋಕ್ಕಿಂತ ಮುಂಚೆ ವಿಠಾಬಾಯಿ ಯಾರಪ್ಪ, ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನಾಲ್ಕು ಯುಗಗಳಲ್ಲಿ ಭಕ್ತ ಮತ್ತೆ ಭಗವಂತ ಅವನ ಸಂಬಂಧ ಹೆಂಗಿರುತ್ತಪ್ಪ ಅಂದ್ರೆ ಅಭೇದ್ಯವಾಗಿರುತ್ತೆ. ಪ್ರತಿಯೊಂದು ಜನ್ಮದಲ್ಲಿ ಭಕ್ತರು ಏನ್ ಬೇಡ್ಕೋತಾರೆ, ನಾನು ಪುನಃ ಪುನಃ ಜನ್ಮ ತಾಳಿ ಬರಬೇಕು, ನಾನಿನ್ನ ಸಂಪೂರ್ಣ ರೂಪದಲ್ಲಿ ಧ್ಯಾನ ಮಾಡಬೇಕು, ಆರಾಧಿಸಬೇಕು, ಕೊಂಡಾಡಬೇಕು, ಅದಕ್ಕೆ ನನಗೆ ಪುನಃ ಪುನಃ ಜನ್ಮ ಕೊಡಪ್ಪ ಅಂತ ಎಲ್ಲಾ ಸಂತರು ಭಕ್ತರು ಕೇಳ್ಕೊತಾರೆ ಭಗವಂತನ ಹತ್ರ. ಅದೇ ರೀತಿಯಲ್ಲಿ ವಿಠಾಬಾಯಿ, ನಮ್ಮ ಇವತ್ತಿನ ಕಥಾನಾಯಕಿ ವಿಠಾಬಾಯಿಯರ ಅಭಂಗವನ್ನು ನಾವು ನೋಡ್ಬೇಕಾಗಿದ್ಯೋ. ನಾಲ್ಕು ಯುಗಗಳಲ್ಲೂ ನರಸಿಂಹ ಯುಗದಲ್ಲಿ ಪದ್ಮಿನಿಯಾಗಿ, ರಾಮಾವತಾರದಲ್ಲಿ ಮಂಥರ, ದ್ವಾಪರ ಯುಗದಲ್ಲಿ ಕೃಷ್ಣನ ಜೊತೆ ಇದ್ದಾಗ ಕುಬ್ಜ, ವಿಠಲನ ಕಲಿಯುಗದಲ್ಲಿ ವಿಠಲನ ಜೊತೆ ಜನಾಬಾಯಿಯಾಗಿ ಬಂದು, ಅದೇ ಕಲಿಯುಗದಲ್ಲಿ ಸ್ವಾಮಿ ಚಿದಂಬರ ಸ್ವಾಮಿ ಕಾಲದಲ್ಲಿ ವಿಠಾಬಾಯಿಯಾಗಿ ಜನಾಬಾಯಿದೆ. ಮುಂದಿನ ಅವತಾರ ಯಾವ್ದಪ್ಪ, ವಿಠಾಬಾಯಿ. ಸದ್ಭಕ್ತರ ಮನೆಯಲ್ಲಿ ಪಂಡ್ರಾಪುರದಲ್ಲಿ ಸದ್ಭಕ್ತರ ಮನೆಯಲ್ಲಿ ವಿಠಾಬಾಯಿ ಜನ್ಮ ಆಯಿತು. ಯಾವಾಗ 1714ರಲ್ಲಿ ವಿಠಾಬಾಯಿ ಜನ್ಮ ಆಗತ್ತೆ. ಅವರೆಲ್ಲ ಸದ್ಭಕ್ತರು, ವಿಠಲನ ಭಕ್ತರು, ಹಾಗೆ ಮನೆ ಏನು ವಾತಾವರಣ ಇತ್ತು, ಮತ್ತೆ ಆಕಿದ ಪೂರ್ವ ಜನ್ಮದ ಸಂಸ್ಕಾರದಿಂದ ಆಕಿಗೆ ಸಣ್ಣ ಹುಡುಗಿ ಇದ್ದಾಗಿದ್ರೆ ಭಕ್ತಿ ಮತ್ತೆ ಈ ಭಗವಂತ ಅನ್ನೋ ಒಲವು ಒಂದು ಹುಚ್ಚು ಸಣ್ಣ ಹುಡುಗಿ ಇದ್ದಾಗಿದ್ರೆ ಇತ್ತು. ಬರ್ತಾ ಬರ್ತಾ ದೊಡ್ಡವಳಾಗ್ತಾರೆ ವಿಠಾಬಾಯಿ, ವಿಠಾಬಾಯಿ ಅಂತ ಹೆಸರಿಡ್ತಾರೆ. ದೊಡ್ಡವಳಾಗ್ತಾಳೆ, ದೊಡ್ಡವಳಾದಾಗ ಆಕಿ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾರೆ. ಆದ್ರೆ ಅವಳ ಮನಸ್ಸಿನಲ್ಲಿ ಏನ್ ಭಾವನೆ ಇದೆಯೋ, ಆ ವಿಠಲನ ಹೊರತಾಗಿ ನನಗೆ ಏನೂ ಬೇಕಾಗಿಲ್ಲಪ್ಪ. ಅದಕ್ಕೆ ಆಕಿ ಏನ್ ಮಾಡ್ತಾಳೆ, ಬಹಳ ಕಾಡ್ತಾಳೆ, ಬೇಡ್ತಾಳೆ, ನನಗೆ ಮದ್ವೆ ಬೇಡ ಬೇಡ ಅಂದ್ರೂ ಕೂಡ ಹುಡುಗಿ ದೊಡ್ಡೋಳಾಗಿದ್ದಾಳೆ, ಜವಾಬ್ದಾರಿ ಮುಗಿಸ್ಬೇಕು ಅಂತ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಆ ಹುಡುಗಿನ ಮದ್ವೆ ಮಾಡಿಬಿಡ್ತಾರೆ. ಆಕಿ ಮನೆಯಿಂದ ಹೋಗುವಾಗ ವಿಠಲನ ಮೂರ್ತಿ ತಗೊಂಡೋಗಿರ್ತಾಳೆ. ಮೊದಲನೇ ರಾತ್ರಿ ಯಾವಾಗ ಮೊದಲನೇ ರಾತ್ರಿ ಇರುತ್ತೋ, ಆಕಿ ಏನ್ ಮಾಡ್ತಾಳೆ, ಆ ಗಂಡ ಹತ್ರ ಬಂದ ಕೂಡಲೇ ವಿಠಲನ ಮೂರ್ತಿನ ಉಚ್ಚಿಕೊಂಡು ಅರಣ್ಯಕ್ಕೆ ಓಡ್ ಹೋಗ್ಬಿಡ್ತಾಳೆ ವಿಠಾಬಾಯಿ. ಅರಣ್ಯಕ್ಕೆ ಓಡ್ದೋಳ್ ಪುನಃ ವಾಪಸ್ ಮನೆಗೆ ಬರೋದೇ ಇಲ್ಲ ಆಕಿ, ಯಾಕಂದ್ರೆ ಆಕಿಗೆ ಮದ್ವೆನೆ ಒಲ್ಲೆ ಆಗಿತ್ತು. ಆದ್ರೂ ಜಬರ್ದಸ್ತಿಯಿಂದ ಮದುವೆ ಆಗಿದ್ದಕ್ಕೆ ಆಕಿ ವಿಠಲನ ಬಿಟ್ಟು ನಾನು ಇದನ್ನ ನನ್ನ ಮನಸ್ಸಾಗ್ಲಿ ನನ್ನ ಶರೀರವನ್ನಾಗ್ಲಿ ಯಾರಿಗೂ ಒಪ್ಪಿಸ್ಲಿಕ್ಕೆ ರೆಡಿ ಇರ್ಲಿಲ್ಲ. ಏನ್ ಮಾಡ್ತಾಳ, ಅರಣ್ಯಕ್ಕೆ ಓಡ್ ಹೋಗ್ತಾಳ. ಅಲ್ಲಿ ಹೋಗಿ ಯಾವ ದಿಶಾದಲ್ಲಿ ನಾನು ಹೋಗ್ಲಪ್ಪ ಅಂತ ಯೋಚನೆ ಮಾಡ್ಕೋತಾ ಪ್ರಾರ್ಥನೆ ಮಾಡ್ತಾಳ ವಿಠಲ. ಅಪ್ಪ ನನಗೆ ದಾರಿ ತೋರಿಸು. ವಿಠಲ ದೃಷ್ಟಾಂತವನ್ನು ಕೊಡ್ತಾನೆ, ದೃಷ್ಟಾಂತವನ್ನು ಕೊಟ್ಟು ನಾಳೆ ಇದೇ ದಾರಿದಲ್ಲಿ ರಾಜಾರಾಮ ಎಂಬುವ ಭಕ್ತ ಬರ್ತಾನೆ, ಅವನ್ ಜೊತೆಗೆ ನೀ ಕುಂದಗೋಳಕ್ ಹೋಗು, ಕುಂದಗೋಳದಲ್ಲಿ ನಾನು ಚಿದಂಬರ ರೂಪದಲ್ಲಿ ನೆಲೆಸಿದ್ದೀನಿ, ಅಲ್ಲಿ ಹೋಗು, ನಿನಗಲ್ಲಿ ಎಲ್ಲ ನಿಂದ ಕಾರ್ಯ ಅಥವಾ ನಿಂದ ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಆಯ್ತು ಅಂತ
ಕಾಯ್ತಾಳವಳು. ಮರುದಿಸ ರಾಜಾರಾಮ್ ಮಹಾರಾಜರ ದಿಂಡಿಯಲ್ಲಿ ತಾಳ ಘೋಷದಿಂದ, ಚಿದಂಬರ ನಾಮಘೋಷದಿಂದ ಬರ್ತಾ ಇರುತ್ತೆ. ಬರ್ತಾ ಬರ್ತಾ ಏನ್ ಮಾಡ್ತಾರಪ್ಪ, ನೋಡ್ತಾಳೀಕಿ, ವಿಠಾಬಾಯಿ ನೋಡ್ತಾಳೆ. ವಿಠಾಬಾಯಿ ನೋಡಿದಾಗ ಅವ್ರನ್ನ ಬೇಡ್ಕೋತಾಳೆ, ನನಗೆ ಸ್ವಾಮಿ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಾಗಿದೆ, ದೃಷ್ಟಾಂತ ಆಗಿದೆ ಎಲ್ಲ ಕತೆ ಹೇಳ್ತಾಳೆ. ರಾಜಾರಾಮ್ ಮಹಾರಾಜರು ಕೂಡ ಸಹರ್ಷದಿಂದ ಅವಳನ್ನು ಕರ್ಕೊಂಡು ಕುಂದಗೋಳಕ್ ಹೋಗ್ತಾರೆ. ಕುಂದಗೋಳಕ್ ಹೋದಾಗ ಅಲ್ಲಿ ಸ್ವಾಮಿ ಏನ್ ಮಾಡ್ತಾರೆ, ಸ್ವಾಮಿ ಹತ್ರ ಹೋಗಿ ಸ್ವಾಮಿಗೆ ನತಮಸ್ತಕಳಾಗ್ತಾಳೆ ವಿಠಾಬಾಯಿ. ಸ್ವಾಮಿ ಏನ್ ಮಾಡ್ತಾರೆ, ಅವರು ವರದಹಸ್ತವನ್ನು ವಿಠಾಬಾಯಿ ತಲೆ ಮೇಲೆ ಇಟ್ಟಾಗ ಏನಾಗತ್ತಪ್ಪ, ವಿಠಾಬಾಯಿಗೆ ತನ್ನ ಗತ ಜನ್ಮಗಳಲ್ಲಿ ಅವಳು ಏನಾಗಿದ್ಲು ಅನ್ನೋದು ಅರಿವಿಗೆ ಬಂದ್ಬಿಡತ್ತೆ. ಕೃಪಾದೃಷ್ಟಿ ಭಗವಂತನ್ ಬೀರದ್ ಕೂಡ್ಲೆ ಸಾಕ್ಷಾತ್ಕಾರ ಹಿಂಗಾಗತ್ತಪ್ಪ, ಅವಳಿಗೆ ಎಲ್ಲಾ ಜನ್ಮದ ಪೂರ್ವದ ಎಲ್ಲಾ ಎಲ್ಲಾ ಜನ್ಮಗಳದ್ದು, ಪದ್ಮಿನಿ ಆಗಿದ್ದು, ಮಂಥರ ಆಗಿದ್ದು, ಕುಬ್ಜ ಆಗಿದ್ದು, ಎಲ್ಲವೂ ಆಕೆಗೆ ಜ್ಞಾಪಕಕ್ಕೆ ಬಂದ್ಬಿಡತ್ತೆ. ಆ ಬಂದ ಮೇಲೆ ಏನಾಗತ್ತಪ್ಪ ಪರಿವರ್ತನೆ ಅಂದ್ರೆ, ವಿಠಾಬಾಯಿ ಅಭಂಗಗಳನ್ನು ರಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. 40,000 ಅಭಂಗಗಳನ್ನ ವಿಠಾಬಾಯಿ ರಚನೆ ಮಾಡಿದ. ಆ ಅಭಂಗಗಳನ್ನ ಹೇಳ್ಕೋತಾ ಸ್ವಾಮಿ ಸೇವೆ ಮಾಡ್ಕೋತಾ ಆಕೆ ಅಲ್ಲೇ ಉಳ್ಕೊಳ್ತಾಳೆ. ಕಡೆಗೆ 1790 ಗೋಕರ್ಣದಲ್ಲಿ ವಿಠಾಬಾಯಿ ತನ್ನ ಗೋಕರ್ಣದಲ್ಲಿ ಹೋಗ್ತಾ ಹೋಗ್ತಾ ನೀರಿನಲ್ಲಿ, ಸಮುದ್ರದ ಮೇಲೆ ನೀರಲ್ಲಿ ನಡೀತಾ ನಡೀತಾನೆ ಆಕೆ ಅದೃಶ್ಯ ಆಗಿ ಹೋಗ್ತಾಳೆ. ಇದು ಅವಳದ ಸಂಕ್ಷಿಪ್ತವಾದ ಚರಿತ್ರೆ. ವಿಠಾಬಾಯಿ ಅವದೊಂದು ಇದೇನಪ್ಪ ಸ್ಪೆಷಾಲಿಟಿ ಅನ್ಕೊಂಬೋಣ ಅಂದ್ರೆ, ಖಣ್ಖರ್, ಸ್ಪಷ್ಟವಾಗಿ, ಬ್ಲಂಟ್ ಆಗಿ, ಅಂದ್ರೆ ಸಂತರು ಇದ್ದೇ ಇರದೇ ಹಂಗೆ ಹೇಳ್ತಾರೆ ಏನ್ ಸತ್ಯ ಇರುತ್ತೋ, ಯಾಕಂದ್ರೆ ಅವ್ರು ಸತ್ಯನ ಅರಿತ್ಕೊಂಡ ಮೇಲೆ, ಆ ಪರಬ್ರಹ್ಮ ವಸ್ತು ಪರಮಾತ್ಮನ ಹೊಂದದ ಮೇಲೆ ಅವ್ರ ಜೀವನದ ಧರ್ಮ ಏನಿರುತ್ತಪ್ಪ, ಸತ್ಯ. ಸತ್ಯ ಜೊತೆ ಇರೋದು, ಸತ್ಯ ಸಂಘದಲ್ಲಿರೋದು, ಸತ್ಯನ ನುಡಿಯೋದು, ಅದನ್ನೇ ಜನಕ್ಕೆ ಹೇಳೋದು. ಆದ್ರೆ ವಿಠಾಬಾಯಿ ಅಭಂಗಗಳಲ್ಲಿ ನಾವು ನೋಡ್ತಾ ಬಂದ್ರೆ ಒಂದು ಬಹಳ ಒಂದು ವಿಶಿಷ್ಟವಾದ ಏನಿದೆಯಪ್ಪ ಅಂದ್ರೆ, ಆಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಜನಕ್ಕೆ. ಯಾಕೆ ಹೇಳ್ತಾಳಪ್ಪ ಸ್ಪಷ್ಟವಾಗಿ, ಯಾಕೆಂದ್ರೆ ಸಂತರಿಗೆ ಅದೇ ಕೆಲಸ ಕೊಟ್ಟಿರ್ತಾನ ಪರಮಾತ್ಮ, ಏನಪ್ಪ ನೀನ್ ಹೋಗಿ ಆ ಜನನ್ನ ಜೀವಿಗಳನ್ನ ಯಾರು ಈ ಜನ್ಮ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡಿದಾರೋ ಅವರನ್ನ ಎತ್ತ ತೆಗೆದು ಭಕ್ತರನ್ನ ಸಾಧಕರಾಗಿ ಮಾಡಿ ಆ ಧರ್ಮವನ್ನ ರಕ್ಷಣೆ ಮಾಡಬೇಕು. ಅವಾಗಲ್ಲಿ ಅವರು ಬಹಳಷ್ಟು ಪ್ರೀತಿಯಿಂದ ಹೇಳ್ತಾರೆ, ಕಳ್ಕಳಿಯಿಂದ ಹೇಳ್ತಾರೆ, ಕಂಪ್ಯಾಷನ್ ಇಂದ ಹೇಳ್ತಾರೆ. ಆದ್ರೆ ಕೇಳದೆ ಇದ್ದಾಗ ಆ ಕ್ರೋಧದಲ್ಲಿ ಏನು ಇದು ಬರುತ್ತೋ, ಅವರಿಗೆ ಅಭಂಗ ರಚನೆ ಆಗಿರುತ್ತೋ ಆ ಕ್ರೋಧದಲ್ಲಿ, ಯಾಕಪ್ಪ ಇವ್ರಿಗೆ ಅರ್ಥ ಆಗ್ತಿಲ್ಲ, ಭಗವಂತನ ಹೊಂದದ್ ಬಿಟ್ಟು ಈ ಪ್ರಪಂಚದ ಮಾಯಾದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದಾರಲ್ಲಪ್ಪ ಅಂತನ್ಬಿಟ್ಟು ಬಹಳ ಕಳ್ಕಳಿಯಿಂದ ಬೈದು ಕೂಡ ಹೇಳ್ತಾರವ್ರು. ಆದ್ರೆ ಸಂತರ ಬೈಯೋದು ಏನಿರತ್ತಪ್ಪ, ನಮ್ಮ ಉದ್ಧಾರಕ್ಕಾಗಿರತ್ತೆ. ಅದಕ್ಕೆ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತೀವಿ ನಾವು. ಅದಕ್ಕೆ ಏನಪ್ಪ ಅಂದ್ರೆ, ಯಾವಾಗಾರು ಸಂತರು ಗುರುಗಳು ಸತ್ಪುರುಷರು ನಮಗ್ ಬೈದ್ರೆ ಅದನ್ನ ನಾವ್ ಏನ್ ಅನ್ಕೋಬೇಕು, ನಮಗೆ ಆಶೀರ್ವಾದ ಕೊಡ್ತೀವಿ. ಯಾಕೆ ಆ ರೀತಿಯಿಂದ ಅವ್ರು ನಮ್ಮ ಕರ್ಮಗಳನ್ನೆಲ್ಲ ಹರಣ ಮಾಡ್ತಿರ್ತಾರೆ. ಹರಣ ಮಾಡಿ ಅವರು ನಮ್ಗೇನ್ ಕೊಡ್ತಿರ್ತಾರೆ, ಆ ನಿಜ ಜ್ಞಾನವನ್ನು ಬೋಧನೆ ಮಾಡ್ತಿರ್ತಾರೆ, ಆ ಶಕ್ತಿಪಾತವನ್ನು ಮಾಡ್ತಿರ್ತಾರೆ. ಯಾವ ಮುಖಾಂತರ, ಈ ಜೋರ್ ಜೋರಾಗಿ ನಮಗ್ ಬೈದಿದ್ ಮುಖಾಂತರ ಕೂಡ ಅವ್ರು ನಮಗೊಂದು ಆಶೀರ್ವಾದನೇ ಮಾಡ್ತಾ ಇರ್ತಾರೆ. ಈ ಅಭಂಗದಲ್ಲಿ ವಿಠಾಬಾಯಿ ಅದನ್ನೇ ಹೇಳಿದ್ದಾರೆ. ಏನಪ್ಪ ಬಹಳ ಒಂದು ಸ್ಪಷ್ಟವಾಗಿ ನಾವು ನೋಡಿದ್ರೆ ಆ ನಮ್ಮ ಮನಸ್ಸಿಗೆ ಆ ಒಂದು ಶಬ್ದದ್ದು ಒಂದು ವಿಚಾರಧಾರೆಯನ್ನ ವಿಚಾರ ಮಾಡಿದ್ರೆ ಎಂಥ ಶಬ್ದದನ್ನ ಪ್ರಯೋಗ ಮಾಡಿದ್ದಾರೆ ಅಭಂಗದಲ್ಲಿ ಅಂದ್ರೆ, ನಮ್ಮ ಮನಸ್ಸಿಗೆ ಹೋಗಿ ಸೀದಾ ಹೋಗಿ ಹಿಟ್ ದ ಬುಲ್ ಸೈ ಅಂತೀವಿ ನಾವು, ಕರೆಕ್ಟ್ ಆಗಿ ಹೋಗಿ ಅಲ್ಲಿ ಟಚ್ ಆದ್ರೆ ನಮ್ಮ ಮನಸ್ಸಿಗೆ ಚುಚ್ಚಬೇಕು ಅಂತ ಪ್ರಯೋಗ ಮಾಡಿದಾಗ ಏನಾಗತ್ತೆ, ನಮ್ಮ ಮನಸ್ಸಿಗೆ ಚುಚ್ಚಿದಾಗ ನಿಜವಾಗಿಯೂ ನನಗೇನಾದ್ರು ಪರಮಾರ್ಥಕ್ಕೆ ಬಂದು ಭಗವಂತ ಬೇಕಪ್ಪ ಅಂತ ಆ ದಿಶೆಯಲ್ಲಿ ಹೋದ್ರೆ ವಿಠಾಬಾಯಿ ಅಭಂಗ ಖಂಡಿತವಾಗ್ಲೂ ನಮಗೆ ಜೀವನದ ಬದಲಾವಣೆ ಆಗುವಂತ ಒಂದು ಅಭಂಗಗಳಿದಾವೆ. ಏನ್ ಹೇಳ್ತಾಳಪ್ಪ ವಿಠಾಬಾಯಿ ಅಭಂಗವನ್ನ ನೋಡೋಣ. ದಗಡಾಸಿ ಪರ್ಜನ್ಯ ತೈಸೇ ದಾಣ ಜನಾಸಿ ಉಪದೇಶ ಆಯುಷ್ಯ ವ್ಯರ್ಥ ಅಮೃತೆ ಜಾಸಿ ಆಹೆ ದಾಣ ಪ್ರಪಂಚಿ ವಿಶ್ವಾಸ ಶಿವೂನೇ ತ್ಯಾಸಿ ಸೂತಕಿ ಲೋಕ ನಾಮ ನಾಹಿ ಮುಖಿ ದ್ರವ್ಯ ಮನೀತೆ ಸುಖಿ ಚಾಂಡಾಳ ಪಾತಕಿ ನರ್ಕಿ ಜಾಯ ಕಲಿಯುಗ ಮದೇ ದುರ್ಮಿಳತೆ ಭಕ್ತ ದ್ರವ್ಯದಾರಾಚಿ ಸಖ್ಯ ಸದೋದಿತ ಪ್ರಪಂಚಾಚಿ ಸುಖ ಮಾನಿತಾತಿ ಮೂರ್ಖ ಸರ್ವ ವ್ಯರ್ಥ ಕರಿತಿ ಆಯುಷ್ಯ ಹೇ ರಾಜಸಿ ತಾಮಸಿ ಪಸರಿಲೆ ಸರ್ವಾ ಕಡೆ ಸಾತ್ವಿಕತೆ ನಾಹಿ ಜಗಾಮಧೆ ಸಾತ್ವಿಕ ವೃತ್ತೀಚಿ ಹಸಣೆ ಚೇಷ್ಟಾ ಕರಿತಿ ಕಸಾಬಾಸಿ ಗಾಯ ಹೋವು ನೀರಾಹತಿ
विषयामध्ये सुख दोन पाहिजे जाण, नामामध्ये जाण एकच पुरे। पिठाबाई म्हणे तोंडावरी ठुमका, काही बिहू नका रक्षितो स्वामी। नोडी ಕಡೆ ಲೈನ್ ನಲ್ಲಿ ಪಿಠಾಬಾಯಿ ಒಂದ್ ಮಾತು ಹೇಳ್ತಾಳೆ, ತೊಂಡಾವರಿ ಥುಮ್ಕಾ ಅಂತ ಅಂದ್ರೆ ಈ ಈ ಶಬ್ದಗಳನ್ನ ನಾವು ಈ ಏನೇನ್ ಬರ್ದಿದಾರೋ ಇದನ್ನ ರೂಢಾರ್ಥ, ರೂಢಾರ್ಥ ಅಂದ್ರೆ ಬಾಹ್ಯವಾಗಿ ಟ್ರಾನ್ಸ್ಲೇಷನ್ ಮಾಡಿದಾಗ ಆ ನಾವು ಮೇಲ್ಮೇಲಿಂದ ಉಪರ್ ಉಪರ್ಸೆ ಅಂತ ಹೇಳ್ತೀವಿ ಆ ಅರ್ಥಗಳನ್ನ ತಗೋಬಾರ್ದು. ತೊಂಡಾವರಿ ಥುಮ್ಕಾ ಅಂದ್ರೆ ಮುಖದ ಮೇಲೆ ಹೋಗಿ ಉಗುಳ್ರಿ ಅಂತ ಹೇಳ್ತಿದ ಪಿಠಾಬಾಯಿ. ಯಾರ ಮುಖದ ಮೇಲೆ ಉಗುಳ್ಬೇಕಾಗಿದೆ ಹಂಗಂದ್ರೆ? ರಕ್ತ ಹಿ ಭೀವ್ನಕ ರಕ್ಷಿತೋ ಸ್ವಾಮಿ, ಸ್ವಾಮಿ ರಕ್ಷಣೆ ಮಾಡ್ತಾನೆ, ಹೋ ಉಗುಳ್ರಿ ಮುಖದ ಮೇಲೆ ಅಂತ ಹೇಳ್ತಾನೆ. ಏನಪ್ಪ ಅರ್ಥ? ಏನು ರೂಢಾರ್ಥ ಅಲ್ಲ, ಗೂಢಾರ್ಥದ ಕಡೆ ಹೋಗಬೇಕು. ಇಂಥ ಶಬ್ದಗಳು ಏನಪ್ಪ ನಮ್ಮ ಮನಸ್ಸು ಏನು ಸತ್ ಹೋಗಿದೆಯೋ ಅದನ್ನ ಎಚ್ಚರಿಕೆ ಮಾಡ್ಲಿಕ್ಕೆ, ಆ ಚೈತನ್ಯವನ್ನು ಜಾಗೃತ ಮಾಡಕ್ಕೆ ಇಂಥ ಶಬ್ದಗಳನ್ನ ಬಳಕೆ ಮಾಡಿರ್ತಾರೆ ಸತ್. ನಾವೇನ್ ತಪ್ಪರ್ಥ ಮಾಡ್ಕೋತೀವಿ, ತೊಂಡಾವರಿ ತುಮಕ ಅಂದ್ರೆ ಎಲ್ರು ಪಿಠಾಬಾಯಿ ಹೇಳ್ಬಿಟ್ಟು ಅದೆಂಗ್ರಿ ಮಾಡ್ಲಿಕ್ಕಾಗತ್ತೆ, ತೊಂಡಾವರಿ ತುಮಕ ಎಲ್ದೋ ಮುಖದ ಮೇಲೆ ಹೆಂಗ್ ಉಗುಳ್ಲಿಕ್ಕಾಗತ್ತೆ ಅಂತ ನಾವು ಹೇಳ್ತೀವಿ. ಆದ್ರೆ ಅದ್ರ ರೂಢಾರ್ಥ ನೋಡಬಾರ್ದು, ಸೂಪರ್ಫಿಷಿಯಲ್ ಟ್ರಾನ್ಸ್ಲೇಷನ್ ಆಫ್ ದ ವರ್ಡ್ಸ್ ನೋಡಬಾರ್ದು, ಗೂಢಾರ್ಥಕ್ಕೆ ಹೋಗ್ಬೇಕು. ತೊಂಡಾವರಿ ತುಮಕ ಅಂದ್ರೆ ನೀವೆಲ್ಲ ಸತ್ ಹೆಣತ್ತರ ಬದುಕ್ತಾ ಇದ್ದೀರಪ್ಪ ಜೀವನದಲ್ಲಿ, ಆ ಪ್ರಾಪಂಚಿಕ ವಸ್ತು ಹಿಂದ್ ಬಿದ್ದಿ ಜೀವನವನ್ನು ಹಾಳು ಮಾಡಿಕೊಂಡು ನಿತ್ಯವಾಗ್ಲೂ ಸಾಯ್ತಿದ್ದೀರಾ, ಅದಕ್ಕೆ ನಿಮ್ಮನ್ನ ಎಚ್ಚರಗೊಳಿಸ್ಲಿಕ್ಕೆ ಇಂಥ ಶಬ್ದಗಳನ್ನ ಬಳಕೆ ಮಾಡ್ತಾರೆ. ಏನ್ ಹೇಳ್ತಾರೆ ಬಿಠಾಬಾಯಿ? ದಗಡಾಸಿ ಪರ್ಜನ್ಯ ತೈಸೆ ಜಾಣ, ಚನಾಸಿ ಉಪದೇಶ ಆಯುಷ್ಯ ವ್ಯರ್ಥ ಆಮಚೆ, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಗಾದೆ ಕನ್ನಡದಲ್ಲಿ ಇದೆ. ಅದೇ ದಗಡಾಸಿ ಪರ್ಜನ್ಯ ತೈಸೆ ಜಾಣ, ಪರ್ಜನ್ಯ ಮಳೆ ಕಲ್ಲಿನ ಮೇಲೆ ಎಷ್ಟೇ ಬಿದ್ರು ಅದ್ರದ್ ಏನ್ ಉಪಯೋಗ ಆಗತ್ತಪ್ಪ? ಆ ಕಲ್ಲು ಏನು ಹೊಡೆಯೋದಿಲ್ಲ, ಕಲ್ ಮೇಲೆ ಏನು ಅಸರ್ ಆಗೋದಿಲ್ಲ. ಅದೇ ರೀತಿಯಲ್ಲಿ ಚನಾಸಿ ಉಪದೇಶ ಆಯುಷ್ಯ ವ್ಯರ್ಥ ಆಮಚೆ, ನಾವು ಜನಕ್ಕೆ ಉಪದೇಶ ಮಾಡಿ ಮಾಡಿ ನಮ್ಮ ಆಯುಷ್ಯ ವ್ಯರ್ಥ ಆಗೋಯ್ತು ಅಂತ ಮಿಠಾಬಾಯಿ. ಯಾಕೆ ವ್ಯರ್ಥ ಆಯ್ತು? ಯಾಕೆ ಈ ಒಂದು ಮಾತನ್ನ ಹೇಳ್ತಾಳಪ್ಪ ಅಂದ್ರೆ, ಜಾಸಿ ಆಹೇ ಜಾಣ ಪ್ರಪಂಚಿ ವಿಶ್ವಾಸ, ಶಿವು ನೇ ತ್ಯಾಸಿ ಸೂತಕಿ ಲೋಕ. ಸೂತಕಿ ಲೋಕ ಅಂದ್ರೆ ನಾವು ಈಗ 10 ದಿವಸಗಳ ಕಾಲ ಸೂತಕ ಇದನ್ನ ಪಾಲನೆ ಮಾಡ್ತೀವಿ. ಇಲ್ಲಿ ಅವಳಂತಾಳೆ, ಪ್ರಪಂಚದ ಮೇಲೆ ಯಾರಿಗ ಆಸಕ್ತಿ ಇದೆಯೋ, ವಿಷಯದ ಮೇಲೆ ಯಾರಿಗ ಆಸಕ್ತಿ ಇದೆಯೋ, ವಿಷಯ ವಾಸನಾಗಳು, ವಿಷಯ ವಸ್ತು ವ್ಯಕ್ತಿ ಮೇಲೆ ಯಾರಿಗ ಬಹಳ ವಿಶ್ವಾಸ ಆಸಕ್ತಿ ಹೊಂದಿದಾರೋ ಅಂಥವ್ರು ಸೂತಕಿ ಜನ, ಸೂತಕ ಹೊಂದಿರೋರು, ಅವರನ್ನ ನಾವು ಹೋಗಿ ಮುಟ್ಟಬಾರದು. ಯಾರು? ನಾವು ಭಕ್ತರು, ಸಾಧಕರು, ಶಿಷ್ಯರು. ಯಾಕಪ್ಪ ಮುಟ್ಟಬಾರ್ದು ಅವ್ರನ್ನ? ಅವರನ್ನ ಮುಟ್ಟತ್ರ ಹೋದ್ರೆ, ನಾವು ಅವ್ರ ಹತ್ರ ಹೋದ್ರೆ, ಮುಟ್ಟದು ಅಂದ್ರೆ ಅವ್ರ ಹತ್ರ ನಾವು ಹೋದ್ರೆ, ನಾವು ಪುನಃ ವಿಷಯಾಸಕ್ತರಾಗಿ ಪ್ರಪಂಚದ ಕೊಚ್ಚೆಯಲ್ಲಿ ಸಿಕ್ಕಾಕೋತೀವಿ. ಅದಕ್ಕೆ ಏನಂತಾಳೆ, ನಾಮನಾಹಿ ಮುಖಿ ದ್ರವ್ಯ ಮನೀತೆ ಸುಖಿ, ಚಾಂಡಾಳ ಪಾತಕಿ ನರ್ಕಿ ಜಾಯ. ಮುಖದಲ್ಲಿ ಭಗವಂತನ ನಾಮ ಇಲ್ಲ, ದ್ರವ್ಯ ಮನೀತೆ ಸುಖಿ, ದುಡ್ಡು ಬೇಕು, ಹಣ ಬೇಕು, ಕಾಸು ಬೇಕು, ಆಸ್ತಿ ಅಂತಸ್ತು ಬೇಕು, ಚಂಚನಾಗಿ ಬಟ್ಟೆ ಹಾಕೋಬೇಕು, ಮಾಲಿಗೆ ಹೋಗ್ಬೇಕು. ಆದ್ರೆ ಭಗವಂತನ ನಾಮ ತಗೊಳ್ಲಿಕ್ಕೆ ನಮ್ಮ ಹತ್ರ ಏನಿಲ್ಲ, ಟೈಮ್ ಇಲ್ಲ ಅಂತ ಸಬೂಬ್ ಹೇಳ್ತೀವಿ ನಾವು. ಯಾವಾಗ ನಾವು ನಾಮ ತಗೊಳಕ್ ಶುರು ಮಾಡ್ತೀವಿ? ಒಂದು ಕಷ್ಟ ಬರ್ಬೇಕು ನಮ್ಗೆ, ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಓಡೋಡ್ ದೇವಸ್ಥಾನಕ್ಕೆ ಹೋಗೋದು, ಹರಕೆಗಳನ್ನ ಮಾಡೋದು, ಆ ಗಂಟೆಗಳನ್ನೇನ್ ಕಟ್ಟೋದು, ದಾರಗಳನ್ನೇನ್ ಕಟ್ಟೋದು. ಆ ಸಂಕಟ ಬಂದು ಮುಗೀತಪ್ಪ, ನಾಮ ಜಪಮಾನ ಎಲ್ಲ ಕೆಳಗ್ ಬಿಟ್ಟು ಪುನಃ ನಮ್ಮ ಮನಸ್ಸು ಎಷ್ಟು ಚಂಚಲ ಇದೆಯಪ್ಪ ಅಂದ್ರೆ ಅದು ಸುಖ ಕೂಡ ಉಬ್ಬು ಬಿಡತ್ತೆ. ಉಬ್ಬು ಬಿಟ್ಟು ಏನ್ ಮಾಡತ್ತೆ? ಇದನ್ನೆಲ್ಲವನ್ನು ಮರ್ತೋಗ್ಬಿಡತ್ತೆ. ಇದು ಮನಸ್ಸಿನ ಗುಣಧರ್ಮ ಇದೆ. ಸುಖ ಬಂದಾಗ ಉಬ್ಬೋದು, ಸಂಕಟ ಬಂದಾಗ ಭಗವಂತನ ಕಾಲು ಹಿಡ್ಕೋ. ಅದ್ರ ಮಧ್ಯದ ನಡುವಿನಲ್ಲಿ ಏನ್ ಆಗ್ತಿರುತ್ತೋ ಭಗವಂತನ ಒಂದ್ ದಿವಸಕ್ಕೂ ಒಂದ್ ನೆನೆಸಕ್ ಹೋಗೋದಿಲ್ಲ. ಅದಕ್ಕೆ ಚಾಂಡಾಳ ಪಾತಕಿ ನರ್ಕಿ ಜಾಯ, ಚಾಂಡಾಳರು ಅಂತ ಜನ ಪಾತಕರು ಪಾಪಿ ನರ್ಕಕ್ ಹೋಗ್ತಾರೆ, ಅಂದ್ರೆ ಕಷ್ಟ ಅನುಭವಿಸ್ತಾರೆ. ಭಗವಂತನ್ನ ಸದೋದಿತ ನೆನೆಸೋದು ನಮ್ಮ ಧರ್ಮ. ಪೃಥ್ವಿ ಮೇಲೆ ಯಾಕೆ ಬಂದಿದೀವಿ ನಾವು? ಮನುಷ್ಯ ಜನ್ಮ ತಾಳಿ ಜಂತು ನಮ್ ನರಜನ್ಮ ದುರ್ಲಭಂ, ನರದೇಹ ಅತಿ ದುರ್ಲಭವಾಗಿದೆ. ಅದನ್ನ ಏನಕ್ಕಪ್ಪ ಉಪಯೋಗಿಸ್ಬೇಕು? ಏನು ಪ್ರಯೋಜನಕ್ಕೆ ಇದು ಕೊಟ್ಟಿದ್ದಾನೆ ನರಜನ್ಮ? ನನ್ನ ನಾನು ಯಾರು, ಹೂ ಆಮ್ ಐ, ಇದನ್ನ ನಾನು ತಿಳ್ಕೊಂಡು ಆ ಭಗವಂತನ ಸ್ವರೂಪವೇ ಆಗಿರುತ್ತೇನೆ. ಆ ಸ್ವರೂಪವನ್ನ ಹೊಂದು
ಆನಂದದಲ್ಲಿ ನೆಲೆಸಲಿಕ್ಕೆ ಇಲ್ಲಿ ನಾನು ಬಂದಿದ್ದೆ. ನಾವೇನ್ ಮಾಡ್ತೀವಿ, ಅದನ್ನ ಬಿಟ್ಟು ನಾನು ಭಗವಂತ ಬೇರೆ, ನಾನೇ ಎಲ್ಲವನ್ನು ಮಾಡ್ತಾ ಇದ್ದೀನಿ, ಈ ಅಹಂಭಾವ ದೇಹ ಬುದ್ಧಿ ಅಂಟುಕೊಂಡು ಆ ಪ್ರಪಂಚದ ಆಗೋಗುವ ಘಟನೆಗೆ ಫಲಾಪೇಕ್ಷೆ ಮಾಡಿ ಸಿಕ್ಕಾಕೊಂಡು ಕರ್ಮಗಳನ್ನ ಮಾಡುತ್ತಾ ಪುನಃ ಈ ಇನ್ನೊಂದು ಶರೀರ ಧಾರಣೆ ಮಾಡಿ ಮತ್ತೆ ಕರ್ಮ ಅನುಭವಿಸ್ಲಿಕ್ಕೆ ಬರ್ತೀವಿ. ಆದ್ರೆ ಇದರಿಂದ ಬಿಡುಗಡೆ ಹೊಂದಬೇಕಪ್ಪ, ಇದು ನೀನು ಅಲ್ಲ, ನೀನು ದೇಹ ಮನಸ್ಸು ಬುದ್ಧಿ ಅಲ್ಲ ಅನ್ನೋದನ್ನ ಬೋಧನೆ ಯಾರು ಮಾಡ್ತಾರೆ, ಸದ್ಗುರು ಬಂದು ಮಾಡ್ತಾರೆ. ಅದೇ ನಿಜಾತ್ಮ ಬೋಧದಲ್ಲಿ ನಾವು ನೋಡ್ತಾ ಇದ್ವಿ. ಸದ್ಗುರು ಬಂದು ರಾಜಾರಾಮ ಮಹಾರಾಜರಿಗೆ ಏನ್ ಹೇಳಿದ್ರು, ಸ್ವಾಮಿ ನೀನು ದೇಹ ಬುದ್ಧಿ ಮನಸ್ಸಲ್ಲ, ತೂಚಿ ಬ್ರಹ್ಮ ವ್ಯಾಪೂನಿ ಚರಾಚರ, ಸಮಸ್ತ ಬ್ರಹ್ಮಾಂಡದಲ್ಲಿ ನೀನೇ ವ್ಯಾಪಿಸಿದೀಯಾ, ನೀನೇ ಶುದ್ಧವಾದ ನಿರಾಕಾರ ನಿರ್ಗುಣ ನಿಶ್ಚಲ, ನೀನೇ ಆ ಬ್ರಹ್ಮ ತತ್ವ ರಾಜಾರಾಮ. ಲೌಕಿಕಾರ್ಥವಾಗಿ ದೇಹ ಬಂದಿದೆ, ರೂಪ ಸಿಕ್ಕಿದೆ, ಅದಕ್ಕೊಂದ್ ಹೆಸರು ರಾಜಾರಾಮ. ಆದ್ರೆ ನೀನ್ ಯಾರು ಒಳಗಿಂದ ಶುದ್ಧವಾದ ಚೈತನ್ಯ ಅನ್ನೋಣ, ಪರಮಾತ್ಮ ಅನ್ನೋಣ, ಪರಮಾತ್ಮನ ಸ್ವರೂಪ ಅನ್ನೋಣ, ಅದೇ ನೀನು. ಅದಕ್ಕೆ ಅಂತಾಳೆ, ಯಾರು ಇದನ್ನ ತಿಳ್ಕೊಳ್ಳೋದಿಲ್ವೋ ಅವರು ಚಂಡಾಳರಿದ್ದಾರೆ, ಪಾತಕರಿದ್ದಾರೆ, ನರ್ಕಕ್ಕೆ ಹೋಗ್ತಾರೆ. ಕಲಿಯುಗ ಮದೇ ದುರ್ಮಿಳತೆ ಭಕ್ತಿ ದ್ರವ್ಯ ದಾರಾಚಿ ಸಖ್ಯ ಸದೋದಿತ. ಕಲಿಯುಗದಲ್ಲಿ ದುರ್ಮಿಳರಾಗಿದ್ದಾರೆ ಭಕ್ತರು. ಭಕ್ತರು ಬಹಳ ದುರ್ಮಿಳ ಅಂದ್ರೆ ಬಹಳ ಈ ನಮಗೆ ರೇರ್. ಭಕ್ತರು ಅಂದ್ರೆ ನಾವು ಎಲ್ಲರೂ ನಮ್ಮನ್ನ ನಾವು ಭಕ್ತರು ಅನ್ಕೊಂಡ್ಬಿಟ್ಟಿದೀವಿ. ಇವತ್ತು ಮಹಾರಾಜರ ಪ್ರವಚನದಲ್ಲಿ ಬಂತು, ನಾವು ಸತ್ಕರ್ಮ ಮಾಡ್ತೀವಿ ಅಂದ್ರೆ ಆ ಸಾತ್ವಿಕ ಅಭಿಮಾನವನ್ನು ಹೊಂದುತ್ತೇವೆ. ಯಾಕಪ್ಪ, ನಾನು ಸತ್ಕರ್ಮ ಮಾಡಿದೀನಿ, ಅದರದ ಅಭಿಮಾನ ಇರತ್ ಒಳಗೆ, ಅದು ಎಲ್ಲರಿಗೂ ಗೊತ್ತಾಗಬೇಕು. ಒಂದ ಗುಡಿಗೇನೋ ನಾವು ಕೊಡ್ತೀವಪ್ಪ, ದಾನ ಕೊಡ್ತೀವಿ, ಏನೋ ಒಂದು ದಾನ, ಒಂದು ಕಳಸ ಕೊಡ್ತೀವಿ, ಒಂದು ಗಂಟೆ ಕೊಡ್ತೀವಿ, ಒಂದು ಮುಕುಟ ಬೆಳ್ಳಿದ್ ಮಾಡಿಸ್ಕೊಡ್ತೀವಿ, ಅದು ಎಲ್ಲರ ಮುಂದೆ ಹೋಗಿ ನಾವು ಕೊಡ್ಬೇಕು. ಯಾಕೆ, ನಾನು ಸತ್ಕರ್ಮ ಮಾಡ್ತಾ ಇದ್ದೀನಿ, ಸಾತ್ವಿಕ ಕರ್ಮ ಮಾಡ್ತಾ ಇದ್ದೀನಿ, ಅದ್ 16 ಜನ ಫೋಟೋ ತೆಗಿಬೇಕು, 16 ಜನಕ್ಕೆ ಗೊತ್ತಾಗಬೇಕು, ಅದು ಸಾತ್ವಿಕ ಕರ್ಮ ಅಲ್ಲ. ಅಹಂಭಾವ ಹೊಂದಿರ ದೇಹ ಬುದ್ಧಿಯಿಂದ ಮಾಡಿರೋ ಕರ್ಮ. ನಾನು ಮಾಡಿದ ಸಾತ್ವಿಕ ಕರ್ಮ ನನ್ನ ಮತ್ತೆ ಭಗವಂತನ ಹೊರತಾಗಿ ಯಾರಿಗೂ ಗೊತ್ತಾಗಬಾರ್ದು. ತಿರುಪತಿಗೆ ಹೋಗಿದ್ವಿ, ಅಲ್ಲೊಂದ್ ರೂಮಿಗೆ ನಾವು ಡೊನೇಷನ್ ಕೊಟ್ಟು ಬಂದ್ವಿ, ಅಲ್ಲಿ ಬರ್ಸ್ ಬಂದಿರ್ತಾರ ಹೆಸರನ್ನ, ಅವ್ರ ಬೋರ್ಡ್ ಇರುತ್ತೆ ಅದ್ರ ಮೇಲೆ, ಆ ರೂಮಿನ ಮೇಲೆ ಹೆಸರು ಇವ್ರು ಇಂಥವ್ರು ಇಂಥವ್ರು ಇರ್ತವ್ರು, ಮಿಸ್ಟರ್ ಅಂಡ್ ಮಿಸಸ್ ಡೊನೇಟ್ ಮಾಡಿದ್ದಾರೆ. ಯಾಕೆ ಗೊತ್ತಾಗ್ಬೇಕು ಜಗತ್ತಿಗೆ? ಸಾತ್ವಿಕ ಅಭಿಮಾನ. ಒಳ್ಳೆ ಕೆಲಸ ಮಾಡಿದೀನ್ರಿ, ಆದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ ನಾ ಒಳ್ಳೆ ಕೆಲಸ ಮಾಡಿದ್ದೀನಿ. ಎದಕ್ ಗೊತ್ತಾಗ್ಬೇಕಪ್ಪ ಒಳ್ಳೆ ಕೆಲಸ ಮಾಡಿದ್ದೀನಿ? ನಾನು ಒಳ್ಳೆ ಕೆಲಸ ಮಾಡಿರ್ದೀನಿ ಭಗವಂತ ನೋಡಿದಾನೆ ಸಾಕ್ಷಿ ಭಾವದಿಂದ. ನಮ್ಮ ಪ್ರತಿಯೊಂದು ಕರ್ಮವನ್ನು ಭಗವಂತ ನೋಡ್ತಾನೆ ಅಂದ್ಮೇಲೆ, ನಾ ಡೊನೇಟ್ ಮಾಡಿರೋದು ಭಗವಂತ ನೋಡಿದ್ದಾನೆ, ಅದ್ ಎಲ್ಲರಿಗೂ ಯಾಕೆ ಗೊತ್ತಾಗ್ಬೇಕು? ಯಾಕೆಂದ್ರೆ ಅಹಂಭಾವ, ದೇಹಾಭಿಮಾನ. ಇಂಥ ಅಭಿಮಾನದಿಂದ ನಾವು ಸತ್ಕರ್ಮ ಮಾಡಿದ್ರೆ ಅದು ಭಗವಂತನಕ ಮುಟ್ಟತ್ತಾ? ಅದಕ್ಕೇನಂತಾಳೆ, ಕಲಿಯುಗ ಮದೇ ದುರ್ಮಿಳತೆ ಭಕ್ತ. ಎಂತ ಭಕ್ತರಪ್ಪ, ತುಕಾರಾಮ್ ಮಹಾರಾಜರಂತ ಭಕ್ತರು, ನಮ್ಮ ಸುಧಾಮ ಅಂತ ಭಕ್ತರು, ಏನೂ ಇರ್ಲಿಲ್ಲ, ಆದ್ರೂ ಹರಿ ಕಥಾ ಬಿಟ್ಟು ಇನ್ನೊಂದ್ ಕಥಾ ನಾನ್ ಮಾಡೋದಿಲ್ಲ ಅಂತ ಪ್ರಣ ಮಾಡ್ತಾನ. ನಾನ್ ಯಾವ ಬೇರೆ ಕಥೆನೆ ಹೇಳೋದಿಲ್ಲ, ನಾನು ಹೇಳದೆ ಭಗವಂತನ ಬಗ್ಗೆ, ಹರಿ ಬಗ್ಗೆ ಹೇಳುದು. ದರಿದ್ರತನ ಬರ್ಲಿ, ಏನ್ ಬೇಕಾದಿರ್ಲಿ, ಮಳೆ ಮನೆ ಸೋರ್ತಿತ್ತು, ಮಕ್ಳಿಗೆ ಬಟ್ಟೆ ಇಲ್ಲ, ಹೆಂಡತಿ ವಸ್ತ್ರ ಇಲ್ಲ, ಸೀರೆ ಹರ್ಕ ಸೀರೆ, ಆದ್ರೂ ಕೃಷ್ಣನ್ ಬಿಟ್ಟು ಇನ್ಯಾರನ್ನು ಕೊಂಡಾಡ್ಲಿಲ್ಲ. ಅದು ನಿಜವಾದ ಭಕ್ತಿ. ನಾವು ಒಂದು ಸ್ಯಾಲರಿ ಬರ್ಕೊಳ್ಳೆ ನಮ್ಮ ಮಗಳೇನೋ ಡೊನೇಟ್ ಮಾಡ್ತಿದ್ದಾರೆ ಅನ್ಕೊಳ್ಳೆ, ಅದೆಲ್ಲರಿಗೂ ತೋರಿಸ್ಬೇಕು, ಫೋಟೋ ತೆಗಿಬೇಕು, ಆ ವಿಡಿಯೋ ವೈರಲ್ ಮಾಡ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು. ಅದೇನಂತಾರಪ್ಪ, ಸಾತ್ವಿಕ ಅಭಿಮಾನ. ಅದಕ್ಕೆ ದ್ರವ್ಯ ದಾರಾಚಿ ಸಖ್ಯ ಸದೋದಿತ. ದ್ರವ್ಯ ದ್ರವ್ಯ ಅಂದ್ರೆ ಹಣ, ದಾರ ಅಂದ್ರೆ ಹೆಂಡತಿ, ಸಖ್ಯ ಸದೋದಿತ. ಇವ್ರು ಹೊರತಾಗ ನಮಗೆ ತಲೆನೇ ತೋಚೋದಿಲ್ಲ, ಅಂದ್ರೆ ದ್ರವ್ಯ ದಾರ ಅಂದ್ರೆ ವಿಷಯದಲ್ಲಿ ಮುಳುಗಿರ್ತೀವಿ ಅಂಥವ್ರು ಬಹಳ ಸದೋದಿತ ಸಖ್ಯತ್ವ ಫ್ರೆಂಡ್ಶಿಪ್. ಯಾತ್ರ ಜೊತೆಗೆ ಹೆಂಡ್ರು ಮಕ್ಕಳು ದ್ರವ್ಯ ದಾರ ಆಸ್ತಿ ಮನೆ ಹೊಲ ಇದ್ರ ಬಗ್ಗೆ ಬಹಳ ಸಖ್ಯತ್ವ ಇದೆ. ಆದ್ರೆ ಭಕ್ತರು ಬಹಳ ರೇರ್ ಅಂದ್ರೆ ರೇರ್ ನಮಗೆ ಕಂಡು ಬರುತ್ತಾರೆ. ಪ್ರಪಂಚಾಚಿ ಸುಖ ಮಾನಿತಾತಿ ಮೂರ್ಖ ಸರ್ವ ವ್ಯರ್ಥ ಕರಿತಿ ಆಯುಷ್ಯ ಹೇ. ಪ್ರಪಂಚದ ಸುಖವನ್ನೇ ಸುಖ ಅನ್ಕೊಂಡ್ಬಿಟ್ಟಿದ್ದಾರೆ ಮೂರ್ಖರು ಅಂತಾಳೆ. ಮೂರ್ಖರು ಯಾಕಂತಾಳಪ್ಪ, ಈ ಪ್ರಪಂಚದ ಸುಖ ಐಹಿಕ ಸುಖ ಇದೇನಿದೆ, ಕ್ಷಣಿಕ, ಕ್ಷಣಭಂಗುರ. ಮೃಗ ತೃಷ್ಣಾ ತರ ನಾವು ಕಾರಲ್ಲಿ ಹೋಗುವಾಗ ಹೈವೇದಲ್ಲಿ ಮಿರೇಜ್ ಕಾಣಿಸುತ್ತೆ, ಎಲ್ಲೋ ನೀರಿದೆ ಅಂತ ಭಾಸ ಆಗತ್ತೆ. ಆ ನೀರಿದ್ದಾಗ ಭಾಸ ಆಗತ್ತೆ, ಹತ್ರ ಹೋದಾಗ ನೋಡಿದಾಗ ನೀರಿಲ್ಲ. ಅದರಂತೆ
ಈ ವಿಷಯ ವಸ್ತು ವ್ಯಕ್ತಿ ಇವತ್ತಿದ್ದಾರೆ ನಮ್ಮ ಜೊತೆಗೆ, ನಾಳೆ ಇಲ್ಲ. ಈ ವಸ್ತು ನಮ್ಮ ಹತ್ರ ಇದೆ, ಆಸ್ತಿ ಇತ್ತು, ಕೆಲ್ಸ ಇತ್ತು, ಹೋಯ್ತು, ಇವೆಲ್ಲವೂ ಶಾಶ್ವತನ ಅಲ್ಲ. ಅದನ್ನ ಗುರು ಬೋಧನೆ ಏನ್ ಮಾಡ್ತಾನೆ ನಮ್ಗೆ, ಸರ್ವ ವ್ಯರ್ಥ ಕರಿತಿ ಆಯುಷ್ಯ ಹೇ. ಎಲ್ಲರೂ ತಮ್ಮ ಆಯುಷ್ಯನ 99% ಜನ ಹಿಂಗೆ ಆಯುಷ್ಯನ ವೇಸ್ಟ್ ಮಾಡ್ತಿದ್ದಾರೆ. ಹೆಂಗ್ ವೇಸ್ಟ್ ಮಾಡ್ತಿದಾರಪ್ಪ? ಹಿಂಗೆ ವಿಷಯ ವಸ್ತು ವ್ಯಕ್ತಿ ಆಸ್ತಿ ಮನೆ ಹೊಲ. ನಮ್ಮ ಮಗ ಅಮೆರಿಕಾದಲ್ಲಿ ಇರ್ತಾನ್ರಿ, ಏನೋ ದೊಡ್ಡದಾಗಿ ಬೆಳೆಸಿದಂಗೆ. ಏನ್ ಅಮೆರಿಕಾದಲ್ಲಿ ಹೋಗಿ ಏನ್ ಮಾಡ್ತಾರೆ? ಎಲ್ಲರೂ ಅಮೆರಿಕಾದಲ್ಲಿ ಹೋಗ್ತಾರೆ, ಕುರಿ ಮೇಕೆ ತರ ಎಲ್ಲರೂ ಅಮೆರಿಕಾಗ ಹೋಗ್ತಾರೆ, ಎಲ್ಲರೂ ದುಡಿತಾರೆ. ನಾವು ಬೇರೆ ಏನ್ ಮಾಡಿದೀವಿ? ಇಲ್ರಿ, ನಮ್ಮ ಮಗ ಭಗವಂತನ್ ಪಡಿಲಿಕ್ಕೆ ಹೋಗಿದ್ದಾನೆ, ಎಲ್ಲವನ್ನು ಬಿಟ್ಟು ಅವ್ನು ಭಗವಂತನ ದಾರಿ ಹತ್ತಿದ್ದಾನ್ರಿ ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ. ಅದ್ ನಾಚಿಕೆ. ನಮ್ಮ ಮಗ ಭಗವದ್ಗೀತಾ ಕಂಠ ಪಾಠಿಸ್ತಾ ಇದ್ದೀರಿ ಹೇಳ್ಕೊಳ್ಲಿಕ್ ನಮಗ್ ನಾಚಿಕೆ ಏನು? ಇಲ್ರಿ, ನಮ್ಮ ಮಗ MBA ಮಾಡ್ದ, ಫಾರಿನ್ ನಲ್ಲಿ 2 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ ಗಳಿಸ್ತಾನೆ, ಅಲ್ಲೇ ಮನೆ ಮಾಡ್ಕೊಂಡಿದ್ದಾನೆ. ಇದನ್ನ ಹೇಳ್ಕೊಳ್ಲಿಕ್ ನಮಗ್ ಬಹಳ ಆನಂದ. ಇಲ್ರಿ, ಅವ್ನು ರುದ್ರ ಕಲಿತಿದ್ದಾನೆ, ಇದು ಭಗವದ್ಗೀತಾ ಕಲಿತಿದ್ದಾನೆ, ಇದನ್ನ ಹೇಳಿಕ್ ನಮ್ಗೆ ನಾಚಿಕೆ ಬರುತ್ತೆ. ಯಾಕೆ? ನಮ್ಮ ಸ್ಟೇಟಸ್ ಮ್ಯಾಚ್ ಆಗೋದಿಲ್ಲ ಜನ ಜೊತೆ. ಇದು ನಮ್ಮ ಪರಿಸ್ಥಿತಿ. ಅವರು ನಮ್ಮ ಸನಾತನ ಧರ್ಮನ ಅವ್ರು ಹೋಗಿ ಅವ್ರು ಬೆಳೆಸ್ತಿದ್ದಾರೆ, ಅವರೆಲ್ಲ ಇಲ್ಲಿ ಬಂದ್ಬಿಟ್ಟು ಎಲ್ಲ ಕಲ್ತ್ಕೋತಿದ್ದಾರೆ. ರುದ್ರ ಕಲ್ತ್ಕೋತಿದ್ದಾರೆ, ಭಗವದ್ಗೀತಾ ಕಲ್ತ್ಕೋತಿದ್ದಾರೆ, ಅದೇ ಅಕಾಡೆಮಿಕ್ಸ್ ನಲ್ಲಿ ಅವ್ರ ಒಂದು ಸಬ್ಜೆಕ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ನಾವೇನ್ ಮಾಡ್ತಿದೀವಿ? ನಾವು ಅದನ್ನೆಲ್ಲ ಬಿಡ್ತಾ ಹೋಗ್ತಿದೀವಿ. ಪಾಶ್ಚಾತ್ಯ ವೆಸ್ಟರ್ನ್ ಕಲ್ಚರ್ನ ನಾವು ಅಪ್ಕೊಂಡ್ಬಿಟ್ಟಿದೀವಿ. ನಮ್ಮ ಸನಾತನ ಧರ್ಮವನ್ನ ಬಿಟ್ಟಾಕ್ಬೇಕು. ಸನಾತನ ಅಂದ್ರೆ ಎಟರ್ನಲ್, ಪುರಾತನ. 5,000 ವರ್ಷದ ಹಿಂದೆ ಕೃಷ್ಣ ಪರಮಾತ್ಮ ಭಗವದ್ಗೀತಾ ಹೇಳಿದ. ಅದನ್ನ ಅವ್ರಿಗೆ ಅನ್ನಿಸ್ತು, ಹೌದಪ್ಪ ಇದ್ರಲ್ಲಿ ಏನ್ ಗೂಢಾರ್ಥ ಇದೆ, ನಮ್ಮ ಜೀವನದ ಪ್ರತಿಯೊಂದು ಪ್ರಾಬ್ಲಮ್ ಭಗವದ್ಗೀತಾ ಸಾಲ್ವ್ ಮಾಡತ್ತೆ ಅಂತ ಹೇಳ್ತು. ಅದನ್ನ ಅವರು ಕಂಠಸ್ಥ ಮಾಡಿದ್ರು, ಅದರಿಂದ ಅರ್ಥ ತಿಳ್ಕೊಂಡ್ರು, ಶೋಧನೆ ಮಾಡಿದ್ರು. ಜ್ಞಾನೇಶ್ವರ ಮಹಾರಾಜ ಸಮಾಧಿದಲ್ಲಿ ಮಹಾರಾಜ ಇದ್ದಾರೆ, ಅದರ ಊರ್ಜ ಎಷ್ಟು ಎಷ್ಟು ದೂರ ತನಕ ಹೋಗ್ತಾ ಇದೆ, ಎಷ್ಟು ಜನಕ್ಕೆ ಅದರಿಂದ ಆಶೀರ್ವಾದ ಸಿಗ್ತಾ ಇದೆ, ಅದ್ರ ಮೇಲೆ ರಿಸರ್ಚ್ ಮಾಡ್ತಿದ್ದಾರೆ. ಸ್ವಾಮಿ ಸಮರ್ಥ ಮಠದಲ್ಲಿ ಬಂದು ಎಷ್ಟು ಜನ ಅನುಯಾಯಿಯಾಗಿ ಅಲ್ಲಿಂದ ಫಾರಿನ್ ಇಂದ ಬಂದು ಅವರೆಲ್ಲ ನಮ್ಮ ನಮ್ಮ ಧರ್ಮವನ್ನು ಅಪ್ಕೋತಿದ್ದಾರೆ. ನಾವೇನ್ ಮಾಡ್ತಿದೀವಿ? ಅದಕ್ಕೆ ಏನ್ ಹೇಳ್ತಾರೆ ವಿಠಾಬಾಯಿ? ಪ್ರಪಂಚಾಚಿ ಸುಖ ಮಾನಿತಾತಿ ಮೂರ್ಖ, ಸರ್ವ ವ್ಯರ್ಥ ಕೃತಿ ಆಯುಷ್ಯ ಹೇ. ಈ ಪ್ರಪಂಚದ ಸುಖ ಸುಖ ಅಲ್ಲ, ಪರಮಾತ್ಮನ ಹೊಂದುವುದೇ ನಮ್ಮ ನಿಜ ಸುಖ. ನಿಜ ಸ್ವಾರ್ಥ ಆಗಿರ್ಬೇಕು. ಈ ಜನ್ಮಕ್ಕೆ ಬಂದು ನಾನು ಪರಮಾತ್ಮನ ಅರಿವು ಮಾಡಿಕೊಂಡು ಆ ಸಾಕ್ಷಾತ್ಕಾರವನ್ನು ಹೊಂದಿದಾಗ ಏನಾಗತ್ತಪ್ಪ? ನಾನು ಯಾರು ಅಂತ ಗೊತ್ತಾಗ ಸದೋದಿತ ಸತ್ ಚಿತ್ ಆನಂದದಲ್ಲಿ ನೆಲೆಸುವಂತ ಸ್ಥಿತಿ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಈ ಸಂತರು ಪುನಃ ಪುನಃ ಅವತಾರ ತಾಳಿ ಬರ್ತಾರೆ. ತುಕಾರಾಮ್ ಮಹಾರಾಜರು ಬಂದು, ಸಮರ್ಥರು ಬಂದ್ರು, ಜ್ಞಾನೇಶ್ವರ ಮಹಾರಾಜರು ಬಂದು, ಮುಕ್ತಾಬಾಯಿ, ರಾಮಕೃಷ್ಣ ಪರಮಹಂಸರು, ಮೀರಾಬಾಯಿ ಏನ್ ಹೇಳಿದ್ರು, ಎಲ್ಲರೂ ಬಂದು ಭಗವಂತನ ಪಡ್ಕೊಳ್ರಿ, ಭಗವಂತನ್ಗೆ ಅಂಟ್ಕೊಳ್ರಿ, ಈ ಪ್ರಪಂಚದ ಸುಖವನ್ನು ಬಿಟ್ಬಿಡಿ, ಇದನ್ನ ಹಿಂದೆ ಹೋದ್ರೆ ನಾವು ಮೂರ್ಖರಾಗ್ತೀವಿ. ರಾಜಸಿ ತಾಮಸಿ ಪಸರಿಲೆ ಸರ್ವಾ ಕಡೆ, ಸಾತ್ವಿಕ್ತೇ ನಾಹಿ ಜಗಾಮದೆ. ಮೂರು ಗುಣಗಳು ಸೇರಿ ಈ ದೇಹ ಪ್ರಪಂಚಕ್ಕೆ ಬರುತ್ತೆ, ಸಾತ್ವಿಕ ರಾಜಸಿಕ ತಾಮಸಿಕ. ದಿವಸದಲ್ಲಿ ಮೂರು ಗುಣಗಳಲ್ಲಿ ನಾವು ಇರ್ತೀವಿ. ಬೆಳಗಿನ ಜಾವದಲ್ಲಿ ನಾವು ಸಾತ್ವಿಕ ಗುಣದಲ್ಲಿ ಇರ್ತೀವಿ, ಅಲ್ಲಿಂದ ನಾವು ಕೆಲಸ ಶುರು ಮಾಡಿದ್ರೆ ರಾಜಸಿಕ ಗುಣ, ಕರ್ಮ ಮಾಡೋದು ರಾಜಸಿಕ ಗುಣ. ಸಾತ್ವಿಕ ಗುಣ ಅಂದ್ರೆ ಭಗವಂತನ ಧ್ಯಾನ ಮಾಡೋದು, ಭಗವಂತನ ಸ್ಮರಣೆ ಮಾಡೋದು, ಸದ್ಗ್ರಂಥ ವಾಚನ ಮಾಡೋದು, ಅದು ಸಾತ್ವಿಕ ಗುಣ, ಸತ್ಯದಲ್ಲಿರೋ. ತಾಮಸಿ ಅಂದ್ರೆ ಆಲಸ್ಯ, ನಿದ್ದೆ ಬರೋದು, ಆಲಸ್ಯ, ಮೈಗಳತನ, ಅವಿದ್ಯೆ, ಅಜ್ಞಾನ, ಇವೆಲ್ಲ ತಾಮಸಿ ಗುಣಗಳ ಲಕ್ಷಣ. ಜಗಳ ಮಾಡೋದು, ಕಿರ್ಚಾಡೋದು ತಾಮಸಿ ಗುಣಗಳ. ರಾಕ್ಷಸರು ಯಾವ ತಾಮಸಿ ಗುಣಗಳನ್ನ ಹೊಂದಿರ್ತಾರೋ ಅದು ನಮ್ಮಲ್ಲೂ ಇರುತ್ತೆ. ಮೂರು ಗುಣಗಳನ್ನ ಹೊಂದಿ ನಾವಿಲ್ಲಿ ಬಂದಿರ್ತೀವಿ. ದಿವಸ ಇಡೀ 24 ಗಂಟೆಗಳ ಕಾಲ ಈ ಮೂರು ಗುಣಗಳಲ್ಲಿ ನಾವು ಓಡಾಡ್ತಾ ಇರ್ತೀವಿ. ಅದಕ್ಕೆ ಅಂತಾರೆ ಎಲ್ಲಾ ಕಡೆ ಈ ಗುಣಗಳು ಹೆಚ್ಚು ಪ್ರಾಬಲ್ಯದಲ್ಲಿದೆ, ಆದ್ರೆ ಸಾತ್ವಿಕ ಗುಣಗಳು ಜಗದಲ್ಲಿ ಖಚಿತವಾಗಿದೆ, ಇಲ್ಲೇ ಇಲ್ಲ ಅಂತ. ಇಲ್ಲೇ ಇಲ್ಲ ಅಂದ್ರೆ 99.9999 ಇಲ್ಲ, 0.1% ಸಾತ್ವಿಕ ಗುಣ ಇದೆ. ಅದರಲ್ಲಿ ಇಷ್ಟು ಮುಷ್ಟಿಯಷ್ಟು ಭಕ್ತರು ಸಂತರು ಇಡೀ ಜಗತ್ನಲ್ಲಿ ಹುಡುಕಾಣಿದ್ರು ಮುಷ್ಟಿಯಷ್ಟು ನಮ್ಗೆ ಸಿಗ್ತಾರೆ. ಯಾರು? ಸಂತರು, ಸತ್ಪುರುಷರು, ಸಿದ್ಧರು, ಹಿಮಾಲಯದಲ್ಲಿ ಕೂತಿರೋರು, ಬಾಕಿ 99% ಜನ ಎಲ್ಲ ಈ ಪ್ರಪಂಚದಲ್ಲೇ ಈ ವಿಷಯದಲ್ಲೇ ಮುಳುಗೋಗಿರ್ತಾರೆ. ಸಾತ್ವಿಕ ವೃತ್ತೀಚಿ ಹಸಣೆ ಚೇಷ್ಟಾ ಕರಿತಿ ಕಸಾ ಬಾಸಿ ಗಾಯ ಹೋವು ನೀರಾತಿ. ಸಾತ್ವಿಕ ವೃತ್ತಿ ಇದೆ ಜನ ಏನ್ ಅವ್ರನ್ನ ನೋಡಿದ್ರೆ, ಅಂತ ಭಕ್ತರನ್ನ ನೋಡಿದ್ರೆ, ಸಾಧಕರನ್ನ ನೋಡಿದ್ರೆ ಜನ ಏನ್ ಮಾಡ್ತಾರೆ, ಚೇಷ್ಟೆ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ಅಪಮಾನಗಳನ್ನ ಮಾಡ್ತಾರೆ. ನೋಡಿದೀವಿ ನಾವು ದೃಷ್ಟಾಂತದಲ್ಲಿ ತುಕಾರಾಮ್ ಮಹಾರಾಜರು
ಎಷ್ಟು ಒಳ್ಳೆಯವ್ರು ಇರ್ತಾರ ಅವ್ರು. ತುಕಾರಾಮ್ ಮಹಾರಾಜರು ಯಾರು ತಂಟೆಗೆ ಹೋಗ್ತಿರ್ಲಿಲ್ಲ. ಆದ್ರೆ ಜನಕ್ ಹೆಂಗಪ್ಪ, ಇವ್ರು ಹೆಂಗ್ ಸುಮ್ನೆ ಕೂತಿದ್ದಾನೆ ಪಾಂಡುರಂಗ ಪಾಂಡುರಂಗ ಅನ್ಕೊಂಡು ನಮ್ಮ ಮನಸ್ಸು ವಿಚಾರ ಮಾಡುತ್ತೆ, ನಮಗೆ ಸುಮ್ನೆ ಇರ್ಲಿಕ್ ಬರ್ತಿಲ್ಲ, ಈ ಮನುಷ್ಯ ಸುಮ್ನೆ ಹೆಂಗ್ ಕೂತಿದ್ದಾನೆ, ಏನ್ ಮಾಡೋದು, ಹೋಗ ಅವನಿಗೆ ಹೊಡಿಯೋದು ಬಡಿಯೋದು. ತುಕಾರಾಮ್ ಮಹಾರಾಜರು ಎಮ್ಮೆ ಒಂದ್ ದಿವಸ ಪಕ್ಕದ ಮನೆಯವ್ರ ಮುಂಬಾಜಿ ಅವ್ರ ಮನೆಗೆ ಹೋಗ್ಬಿಟ್ಟಿರುತ್ತೆ. ಮುಂಬಾಜಿಗೆ ಇಷ್ಟು ಕೋಪ, ಮೊದ್ಲೇ ಅಸೂಯೆ ತುಕಾರಾಮ್ ಮಹಾರಾಜರ ಮೇಲೆ ಬಂದು ಬೆತ್ತದ ಕೋಲ್ ತಗೊಂಡು ಆ ಬಾಂಬು ಬೇಲಿಗೆ ಹಾಕಿರೋ ಬಾಂಬು ಕೋಲ್ ತಗೊಂಡು ಚೆನ್ನಾಗಿ ಬಡದು ಹೊಡೆದ್ಬಿಟ್ಟು ರಕ್ತ ಬರಿಯಂಗ್ ಹೊಡೆದ್ಬಿಟ್ಟು. ಇನ್ನೊಮ್ಮೆ ತುಕಾರಾಮ್ ಮಹಾರಾಜ್ಗೆ ಅಪಮಾನ ಮಾಡಬೇಕು ಅಂತ ಏನ್ ಮಾಡ್ತಾರೆ, ಕತ್ತೆ ಮೇಲೆ ಕೂತಿ ಮೆರವಣಿಗೆ ಮಾಡಿಸಿ ಮಸಿ ಬಳಿದು ಚಪ್ಪಲಿ ಹಾರ. ಯಾಕೆ, ಸಾತ್ವಿಕ ವೃತ್ತಿಚೆ ಹಸಣಿ ಚೇಷ್ಟಾ ಕರಿತಿ, ಚೇಷ್ಟೆ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ಅಪಮಾನಗಳನ್ನ ಮಾಡ್ತಾರೆ. ಯಾಕೆ, ಇವ್ರು ಹೆಂಗಿರ್ತಾರಪ್ಪ ಹಿಂಗೆ ಇರ್ಲಿಕ್ಕೆ ಸಾಧ್ಯ, ಅವ್ರು ಹೆಂಗಿರ್ತಾರೆ, ಕಸಾಬಾಸಿ ಗಾಯ ಬಹುನಿ ರಹತಿ. ಕಸಾಬಾಸಿ ಅಂದ್ರೆ ಕಸಾಯಿ ಯಾರಿರ್ತಾನೋ, ಯಾರು ಪಟಕ ಇರ್ತಾನೋ ಅವನ ಹತ್ರ ಗಾಯ ಹೆಂಗಿರುತ್ತೆ, ಅವನು ಹೊಡೆದ್ರೆ ಹೊಡೆಸ್ಕೊಳತ್ತೆ, ಅವನ್ ಕಟ್ ಮಾಡಿದ್ರು ಕಟ್ ಮಾಡಿಸ್ಕೊಳ್ಲೇಬೇಕು. ಆ ರೀತಿಯಲ್ಲಿ ಈ ಸಾತ್ವಿಕ ವೃತ್ತಿಯವರು ಯಾರ ತಂಟೆಗೂ ಹೋಗ್ಲಾಡ್ದಲ್ಲಿನೇ, ಜನ ಏನೇ ಮಾಡ್ಲಿ, ನಿಂದನೆ ಮಾಡ್ಲಿ, ಅಪಮಾನ ಮಾಡ್ಲಿ, ಅವರು ಅವರ ವೃತ್ತಿ ಧರ್ಮವನ್ನು ಅಂದ್ರೆ ಭಗವಂತನಿಂದ ಒಂದು ಕ್ಷಣವೂ ಅವ್ರ ಮನಸ್ಸನ್ನ ವಿಚಲಿತ ಮಾಡೋದಿಲ್ಲ, ಅದನ್ನ ಎಲ್ಲವನ್ನು ಅವರು ಶೋಷಣೆ ಅಂದ್ರೆ ಟಾಲರೇಟ್ ಮಾಡ್ತಾರೆ. ಯಾರು ಏನೇ ಅನ್ಕೊಳ್ಳಿ, ಯಾರು ಏನೇ ಬೈಲಿ, ಯಾರು ಏನೇ ಒಂದು ಚೇಷ್ಟಾಸ್ಪದವಾಗಿ ನಮ್ಗೆ ಒಂದು ಎಂಥ ರೀತಿಯಲ್ಲಿ ನೀಚ ರೀತಿಯಲ್ಲಿ ಅಪಮಾನ ಮಾಡಿದ್ರು ಕೂಡ ಅವರು ತಮ್ಮ ವೃತ್ತಿಯಿಂದ ಅಲ್ಗಾಡೋದಿಲ್ಲ, ವಿಚಲಿತ ಕಿಂಚಿತವಾಗೂ ವಿಚಲಿತ ಆಗೋದಿಲ್ಲ ಮನಸ್ಸು. ಅದಕ್ಕೆ ಕಸಾಬಾಸಿ ಗಾಯ ಹೋಗುನಿ ಪಾರಾಹತಿ, ವಿಷಯಾಮದೇ ಸುಖ ದೋನ ಪಾಹಿ ಜೇ ದಾಣ ನಾಮಾಮದೇ ದಾಣ ಏಕಚ ಪುರೇ. ವಿಷಯದಲ್ಲಿ ವಿಷಯ ಸುಖ ಅನುಭವಿಸಕ್ಕೆ ಇಬ್ರು ಇರ್ಬೇಕಲ್ಲಿ, ದ್ವಂದ್ವ ಯಾವಾಗ ಸುಖ ಇದ್ರೆ ದುಃಖ ಇರತ್ತೆ. ವಿಷಯ, ಈಗ ನಾವು ವಿಷಯದ ಸುಖ ಅನುಭವಿಸ್ತಾ ಇದೀವಿ, ಹೆಂಗಪ್ಪ, ಒಂದು ವಿಷಯ ತಗೊಂಡ್ರೆ ಆ ಸುಖ, ನಮ್ಗೆ ಸುಖ ಆಯ್ತು ಮರ್ಸಿಡಿಸ್ ತಗೊಂಡ್ವಿ, ಅದನ್ನ ಹಂಚ್ಕೊಳ್ಳಿಕ್ ಇಬ್ರು ಬೇಕು. ನಾ ಮರ್ಸಿಡಿಸ್ ತಗೊಂಡ್ಬಿಟ್ಟು ಒಬ್ಳೆ ಕೂತಿದ್ರೆ ಏನಾಗತ್ತೆ, ಅಕ್ಕಪಕ್ಕದವ್ರಿಗೆಲ್ಲ ಕರಿಬೇಕು, ಅವಾಗ ಏನಾಗತ್ತೆ, ಇಬ್ರು ಆಗತ್ತೆ, ದ್ವೈತ ಆಗತ್ತೆ, ಇಬ್ರು ಜನ ಬೇಕು ಹಂಚ್ಕೊಳ್ಳೋದು. ಏನಾರು ಒಂದು ವಸ್ತು ತಗೋತೀವಿ, ಏನಾರು ಮನೆಯಲ್ಲಿ ಒಂದು ವಿಷಯ ಏನಾದ್ರು ಹಂಚ್ಕೋಬೇಕು, ಅಲ್ಲಿ ಯಾರು ಇರ್ಬೇಕಲ್ಲಿ, ಇಬ್ರು ಜನ ಬೇಕು ಹಂಚ್ಕೊಳ್ಳೋದು. ಆದ್ರೆ ನಾಮಾಮದೇ ಜಾಣ ಏಕಚಪುರಿ, ನಾಮದಲ್ಲಿ ಯಾರು ಇರ್ತಾನೆ, ಒಬ್ಬನೇ. ಯಾರ ನಾಮ ತಗೋತಿದ್ದೀನಿ, ಭಗವಂತನ ನಾಮ. ಅವನೆಲ್ಲಿದ್ದಾನೆ, ಒಳಗಿದ್ದಾನೆ. ನಾಮ ತಗೊಳ್ತಿರೋದು ಇಲ್ಲಿ ಒಬ್ಬನೇ ಇರೋದು, ತಗೊಳ್ತಾ 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 ಆ ನಾಮದಲ್ಲಿ ಮನಸ್ಸು ಲಯ ಆದ್ರೆ ಒಬ್ಬನೇ ಉಳಿಯೋದು. ಅಲ್ಲಿ ಯಾರಿಗೆ ಹೇಳ್ತೀರ ನಾಮ ತಗೋತಿದ್ದೀನಿ ಅಂತ, ನಾ ಹೇಳಕ್ ಹೋಗಲ್ಲ. ಅಲ್ಲಿ ಇರೋದೇ ಒಂದು ಅದ್ವೈತ ಸಿದ್ಧಾಂತ, ಒಬ್ಬನೇ ಇರೋದು, ಅವನ ನಾಮಾನೇ ನಾನು ಒಳಗೆ ತಗೊಳ್ತಾ ತಗೊಳ್ತಾ ನಾನು ಆ ಸ್ವರೂಪವನ್ನು ಹೊಂದಾಗ ಒಬ್ಬನೇ ಇರ್ತಾನೆ. ನಾಮ ಮತ್ತೆ ನಾಮಿ ಇಬ್ರು ಒಂದಾಗ ಹೋಗ್ತಾರೆ. ಆದ್ರೆ ವಿಷಯ ಸುಖ ಹಂಚಬೇಕಾದ್ರೆ ದೋನ್ ಪಾಹಿಜೆ ಜಾಣ, ಸುಖ ಇರ್ಲಿ ದುಃಖ ಇರ್ಲಿ, ಶೀತ ಇರ್ಲಿ ಉಷ್ಣ ಇರ್ಲಿ, ಮಾನ ಇರ್ಲಿ ಅಪಮಾನ ಇರ್ಲಿ, ಮಾನ ಅನುಭವಿಸಕ್ಕೂ ಇಬ್ರು ಬೇಕಲ್ಲಿ, ಅಪಮಾನ ಮಾಡಕ್ಕೂ ಇಬ್ರು ಬೇಕಲ್ಲಿ, ಎಲ್ಲಾ ಇದ್ರಲ್ಲೂ ಎರಡು ಬೇಕು ಅಂದ್ರೆ ದ್ವಂದ್ವ ಅಂದ್ರೆ ದ್ವೈತ. ಆದ್ರೆ ನಾಮದಲ್ಲಿ ಒಂದೇ ಅದ್ವೈತ ಸಿದ್ಧಾಂತ. ಬಿಠಾಬಾಯಿ ಮಣೆ ತೊಂಡಾವರಿ ಥುಂಕ ಕಾಹಿ ಭೀವುನಕ ರಕ್ಷಿತೋ ಸ್ವಾಮಿ. ಬಿಠಾಬಾಯಿ ಮಣೆ ತೊಂಡಾವರಿ ಥುಂಕ, ಇಂಥ ಜನದ ಮೇಲೆ ಮೇಲಿಂದ ಕೆಳಕ್ ತನಕ ನಾನು ನೋಡ್ಕೊಂಬಂದ್ವಿ, ಏನಪ್ಪಾ ಹೆಂಗಿದ್ದಾರೆ, ಇಂಥ ಕಟಕ್ರಂತ ಮನಸ್ಸವರು. ದಗಡಾಸಿ ಪರ್ಜನ್ಯ ಅಂದ್ರೆ ದಗಡ ಅಂದ್ರೆ ಕಲ್ಲಿನಂತ ಮನಸ್ಸು ಉಳ್ಳವರು. ಈ ದಗಡ ಅಂದ್ರೆ ಯಾಕೆ ಕೊಟ್ಲಪ್ಪ ದಗಡು, ಯಾಕೆ ಅಂದ್ರೆ ಕಲ್ಲಿನ ಮೇಲೆ ಎಷ್ಟೇ ಮಳೆ ನೀರು ಸುರಿಸಿದ್ರು ಅದ್ರ ಮೇಲೆ ಏನೂ ಅಸರ್ ಆಗೋದಿಲ್ಲ. ಅಂದ್ರೆ ನಾವು ಮಾಡಿದ ಉಪದೇಶ, ವಿಠಾಬಾಯಿ ಹೇಳ್ತಾ ನಾವು ಮಾಡ್ತಿರೋದು ಉಪದೇಶ ಅವ್ರ ಮನಸ್ಸಿಗೆ ಯಾಕೆ ತಟ್ತಾ ಇಲ್ಲ, ಯಾಕೆಂದ್ರೆ ಅವ್ರ ಮನಸ್ಸು ಕಲ್ಲ ಹೃದಯ ಅಂತೀವಿ, ಕಲ್ಲು ಹೃದಯದವನಪ್ಪ ಇವನು, ಕಟಕ ಇವನು ಅಂತೀವಿ. ಯಾಕೆ ಕಲ್ಲು ಹೃದಯ ಹೊಂದಿದ್ದಾನೆ ಅಂದ್ರೆ ಇವನಿಗೆ ಏನು ಒಳಗ ಅನ್ನಿಸ್ತಾನೆ ಇಲ್ವಲ್ಲ. ಒಬ್ರದ್ ಕಷ್ಟ ನೋಡಿದ್ರೆ ಇವನಿಗೆ ಅಳು ಬರೋದಿಲ್ಲ, ಒಬ್ರಿಗೆ ಏನಾದ್ರು ದುಃಖ ಆಗ್ತಿದ್ರೆ ಇವನಿಗೆ ಅಳು ಬರೋದಿಲ್ಲ, ಬೇಜಾರ್ ಅನ್ಸೋದಿಲ್ಲ, ಅಯ್ಯೋ ಪಾಪ ಕಷ್ಟದಲ್ಲಿದ್ದಾರೆ ಜನ ಅಂತ. ಅಂದ್ರೆ ನಮ್ಮ ಉಪದೇಶ ಯಾರಿಗ್ ತಟ್ಟತ್ತೆ, ಯಾರ ಮನಸ್ಸು ಸೂಕ್ಷ್ಮ ಆಗಿರತ್ತೆ, ಯಾರ ಮನಸ್ಸು ದ್ರವಿತ ಆಗತ್ತೆ, ಭಗವಂತನ ಒಂದು ನಾಮ ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಸ್ಥಿತಿ ಮುಟ್ಟಬೇಕು ಅಂದ್ರೆ ನಾವು ಏನನ್ನ ಶರಣು ಹೋಗ್ಬೇಕು, ಆ ನಾಮಕ್ಕೆ ಶರಣು ಹೋಗ್ಬೇಕು. ಇಲ್ಲ ಅಂದ್ರೆ ಆ ನಾಮಕ್ ಶರಣು ಹೋಗ್ದಲೇ ಹೊರತು ಈ ಮನಸ್ಸು ಏನಿದೆಯೋ ಕಲ್ಲಿನಂತ ಮನಸ್ಸು, ಇದ್ರ ದ್ರವಿತ ಆಗುದಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ದಗಡಾಸಿ ಪರ್ಜನ್ಯ ತೈಸೆ ಜಾಣ ಜನಾಚಿ ಉಪದೇಶ ಅಂಚೆ ವ್ಯರ್ಥ ಜಾಣ. ಯಾಕಂದ್ರೆ ನಾವು ಎಷ್ಟೇ ಉಪದೇಶ ಮಾಡಿದ್ರು, ಕಲ್ಲಿಗೆ ಉಪದೇಶ ಮಾಡಿದ್ರೆ ಏನು ಉಪಯೋಗ, ಆ ಕಲ್ಲಿನಂತ ಮನಸ್ಸು ಪರಿವರ್ತನೆ ಆಗ್ಬೇಕು.
ಯಾಕಪ್ಪ ಸಂತರು ಬಂದು ನಮಗೆ ಹೇಳ್ತಿದ್ದಾರೆ, ಯಾಕಪ್ಪ ಗುರು ಬೋಧನೆ ಮಾಡಿ ನನ್ನನ್ನ ಬದಲಾವಣೆ ಆಗು. ಆ ಮನಸ್ಸು ಬದಲಾವಣೆ ಆದಾಗ ಮಾತ್ರ ನಮ್ಮ ಜೀವನದಲ್ಲಿ ಆನಂದ, ನಿಜವಾದ ಆನಂದ ಏನಿದೆ ಅಂತ ನಮಗೆ ಅರಿವಿಗೆ ಬರುತ್ತೆ. ಅಲ್ಲಿ ತನಕ ಬರೋದಿಲ್ಲ. ನಾವು ಪ್ರಪಂಚಲಿದ್ದಾಗ ಒಂದ್ ದಿವಸನೂ ನಮ್ಗೆ ಇದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ. ಸುಖ ಬರ್ತಿದೆ, ದುಃಖ ಬರ್ತಿದೆ, ಅಳ್ತೀವಿ, ಗೋಳಾಡ್ತೀವಿ, ಮತ್ತೆ ಪುನಃ ಸುಖ ಬಂತು, ಮತ್ತೆ ಕುಣಿತಾ ಇದ್ದೀವಿ. ಆದ್ರೆ ಇವೆಲ್ಲ ಹಿಂದ್ರಗಡೆ ಏನಿದೆ ಸತ್ಯ? ಇವೆಲ್ಲಕ್ಕೂ ಸೂತ್ರಧಾರಿ ಯಾರು? ಮತ್ ನಾನ್ ಯಾರು? ನನ್ನ ಪಾತ್ರ ಏನಿದೆ? ಇದನ್ನ ನಾವು ಒಂದ್ ದಿವಸನೂ ಪ್ರಪಂಚದಲ್ಲಿ ತಿಳ್ಕೊಳ್ಳಕ್ ಹೋಗೋದಿಲ್ಲ. ಪರಮಾರ್ಥಕ್ ಬಂದ್ಮೇಲೆ ಗುರುಮುಖೇನ ಈ ಬೋಧನೆ ಆದಾಗ, ಅಪ್ಪ ನೀನೇನು ಮಾಡ್ತಾ ಇಲ್ಲ, ಸಂಪೂರ್ಣ ಸೃಷ್ಟಿ ಚಾಲಕ ಆ ಒಡೆಯ ಯಾರಿದಾನೋ ನಿನ್ನನ್ನು ಅವನೇ ನಡೆಸ್ತಾ ಇರೋದು. ನಿನ್ನ ಜೀವನದಲ್ಲಿ ಆಗೋಗುವ ಪ್ರತಿಯೊಂದು ಘಟನೆ ಪ್ರೀ ಡಿಸೈಡೆಡ್ ಇದೆ. ಏನ್ ಆಗ್ಬೇಕಾಗಿದೆಯೋ ಇವತ್ತು, ಇವತ್ತು ಏನ್ ಡ್ರೆಸ್ ಹಾಕೋಬೇಕಾಗಿದೆ, ಏನ್ ಅಡುಗೆ ಮಾಡ್ಬೇಕಾಗಿದೆ, ಯಾವ ಊಟ ಮಾಡ್ಬೇಕಾಗಿದೆ, ಕೆಳಗ್ ಕುತ್ಕೊಂಡ್ ಮಾಡ್ಬೇಕೋ, ಮೇಲ್ ಕುತ್ಕೊಂಡ್ ಮಾಡ್ಬೇಕೋ, ಪಾರ್ಟಿಗೆ ಹೋಗ್ಬೇಕೋ, ಮಾಲಿಗೆ ಹೋಗ್ಬೇಕೋ, ಎಲ್ಲವೂ ಪ್ರೀ ಡಿಸೈಡೆಡ್ ಎಲ್ಲರ ಜೀವನದಲ್ಲಿ. ನಿಯಾಮಕ ಅವನು, ಕಂಟ್ರೋಲರ್. ನಾವ್ ಏನು ಮಾಡ್ತಾ ಇಲ್ಲ. ಇದನ್ನ ನಮ್ಮ ಅರಿವಿಗೆ ಬಂತ, ನಾವು ಈ ಮನಸ್ಸಿಂದ ಬಿಡುಗಡೆ ಹೊಂದಿ ಕಲ್ಲ ಹೃದಯ ಅಂತ ನಮ್ಮ ಮನಸ್ಸಿರೋದು ಏನಾಗುತ್ತೆ, ಸಾಫ್ಟ್ ಆಗುತ್ತವ. ಪರಮಾತ್ಮ ಯಾರು, ಅವನ ಸ್ವರೂಪ ಏನು, ಹೆಂಗಿದ್ದಾನೆ, ನಾನು ಭಕ್ತಿ ಹೆಂಗ್ ಮಾಡ್ಬೇಕು, ಭಕ್ತಿಯಿಂದಾನೆ ಜ್ಞಾನದ ಕಡೆ ಹೋಗಕ್ಕಾಗತ್ತ. ಅವಾಗ ನಾವು ನಿಜಾತ್ಮ ಬೋಧ ತಿಳ್ಕೊಳ್ಲಿಕ್ ಸಾಧ್ಯ. ಪಿಂಡ ಅಂದ್ರೆ ಏನು, ಬ್ರಹ್ಮಾಂಡ ಅಂದ್ರೆ ಏನು, ಈ ಪಿಂಡದಲ್ಲಿ ಯಾರಿದ್ದಾನೋ ಅವನೇ ಬ್ರಹ್ಮಾಂಡದಲ್ಲಿ ಸರ್ವ ವ್ಯಾಪಕನಾಗಿದ್ದಾನೆ, ನಮ್ಗೆ ಹೆಂಗ್ ಗೊತ್ತಾಗತ್ತಪ್ಪ? ಯಾವಾಗ ಈ ಮನಸ್ಸು ಕಲ್ಲಂತ ಮನಸ್ಸು ಮೊದಲು ಸಾಫ್ಟ್ ಆಗ್ಬೇಕು. ಇವೆಲ್ಲ ಸೂಕ್ಷ್ಮ ಅತಿ ಸೂಕ್ಷ್ಮ ಮಾತು ಅರ್ಥ ಆಗ್ಬೇಕು ಅಂದ್ರೆ ನಾಮವನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಆ ಚಿದಂಬರ ನಾಮವನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡಾಗ ಏನಾಗುತ್ತೆ, ಮನಸ್ಸು ಸೂಕ್ಷ್ಮದ ಕಡೆ ಹೋಗತ್ತೆ. ನಾಮ ಸೂಕ್ಷ್ಮ ಇದೆ, ಜ್ಞಾನ ಸೂಕ್ಷ್ಮ ಇದೆ, ಒಳಗ್ ಕೂತಿರೋನ್ ಸೂಕ್ಷ್ಮ ಇದ್ದಾನೆ, ಅಗೋಚರವಾಗಿದ್ದಾನೆ. ಅವನನ್ನ ಪಡ್ಕೋಬೇಕು ಅಂದ್ರೆ ನಾವು ನಾಮವನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ವಿಠಾಬಾಯಿ ಅಂತಳೆ, ತುಂಡಾವರಿ ಥುಂಕ ಕಾಹಿ ಭೀವುನಕ ರಕ್ಷಿತೋ ಸ್ವಾಮಿ. ಅದಕ್ಕೆ ಇಂಥವ್ರ ಮುಖದ ಮೇಲೆ ಉಗುಳಿ ಅಂದ್ರೆ ಏನು, ಅವ್ರನ್ನ ಎಚ್ಚರಿಕೆ ಮಾಡ್ರಪ್ಪ, ಏನ್ ಎಂಥ ಜೀವನ ಬದುಕ್ತಿದ್ದೀರಾ ನೀವು, ಇಂಥ ಜೀವನದಿಂದ ನಿಮ್ಗೆ ಏನ್ ಸಿಗತ್ತೆ? ಆಸ್ತಿ ಅಂತಸ್ತು ಮಾಡ್ಕೊಂಡಿದ್ದೀನಿ ಅಂದ್ರೆ ಜಂಬ ಮಾಡ್ಕೋತೀರ? ಮನೆಯಲ್ಲಿ ನೋಡಿದ್ರೆ ನಾಲ್ಕ್ ನಾಲ್ಕ್ ಐದೈದು ಪೇಷಂಟ್ ಇರ್ತಾನೆ, ಓಡಾಡಕ್ಕಾಗಲ್ಲ, ಕಾಲ್ ನೋವುಸತ್ತೆ, ಕೈ ನೋಯಿಸತ್ತೆ, ಒಂದ್ ಕಣ್ ಕಾಣಿಸೋದಿಲ್ಲ, ಜಪ ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಭಗವಂತನ ಕೊಂಡಾಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಇದನ್ನೆಲ್ಲ ತಗೊಂಡು ಏನ್ ಮಾಡ್ತೀರಾ? ಕಡೆಗಂತೂ ಇದನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಾಗಿ ಏನು ತಗೊಂಡು ಹೋಗಲ್ಲ. ಅದಂತೂ ಶತಸಿದ್ಧ. ಅಲೆಕ್ಸಾಂಡರ್ ಎರಡು ಕೈ ಹಿಂಗ್ ಹೊರಗಡೆ ಇಟ್ಟ, ಖಾಲಿ ಹಾತ್ ಆಯ್ತೆ ಖಾಲಿ ಹಾತ್ ಜಾಯಿಂಗೆ. ಅಂದ್ಮೇಲೆ ಏನ್ ತಗೊಂಡು ಹೋಗ್ತೀವಿ, ಒಂದ್ ಕಣ ಮಣ್ಣು ತಗೊಂಡು ಹೋಗ್ಲಿಕ್ಕಾಗಲ್ಲ, ಈ ದೇಹನೂ ಮಣ್ಣಾಗೋಗುತ್ತೆ. ಮತ್ ಏನ್ ತಗೊಂಡು ಹೋಗ್ತೀರಾ, ಯಾತ್ರದ ಅಭಿಮಾನ ಇಷ್ಟೊಂದು ಹೊಂದುತ್ತಾ ಇದ್ದೀರಾ ನೀವು? ಅದಕ್ಕೆ ಅಂತಾಳೆ ತೊಂಡಾವರಿ ತುಂಕ, ಅವರನ್ನ ಎಚ್ಚರಿಕೆ ಮಾಡಿ, ಅಂತ ಜನರ ಸಹವಾಸ ಮಾಡಬೇಡಿ. ಯಾರು ಪ್ರಪಂಚದ ವಿಷಯದಲ್ಲಿ ಮುಳುಗಿದ್ದಾರೆ ಅವರು ನಿಮ್ಮನ್ನು ಆ ಪರಾವೃತ್ತರಾಗಿ ಮಾಡಿ ಸತ್ಸಂಗಕ್ಕೆ ಹೋಗೋದೆ ಬೇಡ. ಏ ಸತ್ಸಂಗಕ್ಕೆ ಹೋಗಿ ಏನ್ ಮಾಡ್ಬೇಕಾಗಿದೆ? ಒಬ್ರು ಹೇಳಿದ್ರು ಆಶ್ರಮದಲ್ಲಿ ಹೋಗಿದ್ವಿ, ಆಶ್ರಮದಲ್ಲಿ ಹೋಗಿದ್ದಾಗ ಏನಾದ್ರೆ ಅಯ್ಯೋ ಹೇಳಿದ್ದೆ ಹೇಳ್ತಾರ್ರಿ ಅವರು. ಒಬ್ರು ಗುರುಗಳು ಪ್ರವಚನ ನಡೀತಾ ಇತ್ತು, ಅಯ್ಯೋ ಅವ್ರದ್ದು ಏನ್ ಪ್ರವಚನ ಕೇಳ್ತೀರಿ, ಅವ್ರು ಹೇಳಿದ್ದೆ ಮಾತು ಕೇಳ್ತಾರೆ. ಗುರು ಇನ್ನೇನ್ ಮಾತು ಹೇಳ್ತಿದ್ದಾನು, ಪರಮಾತ್ಮ ಒಬ್ಬನೇ ಸತ್ಯನಪ್ಪ, ಅದನ್ನ ಹಲವಾರು ರೀತಿಯಲ್ಲಿ ಬಣ್ಣ ಬಣ್ಣದ ವಿಚಾರ ಹೇಳಿ, ದೃಷ್ಟಾಂತಗಳನ್ನ ಹೇಳಿ, ಕಥೆ ರೋಚಕವಾದ ಕಥೆನ ಹೇಳಿ ಮನಸ್ಸನ್ನ ಎಳ್ಕೊಂಡ್ ಬರ್ತಾನೆ. ಇಲ್ಲಿ ಕೂತ್ಕೊಳ್ಳಪ್ಪ ನೀನು, ಭಗವಂತನ ಹತ್ರ ಕೂತ್ಕೋ ಅಂತ ಗುರು ಮಾಡೋದು ಅದೊಂದೇ ಕೆಲ್ಸ, ಇನ್ನೇನು ಮಾಡೋದಿಲ್ಲ ಗುರು. ಪ್ರತಿಯೊಂದು ಸಲಿಗೂ ಮನಸ್ಸನ್ನ ಕರ್ಕೊಂಡ್ ಬರ್ತಾನೆ. ಹತ್ತರ್ಲಿ, 15 ಇರ್ಲಿ, 50 ಇರ್ಲಿ, 100 ಇರ್ಲಿ, 1,000 ಜನ ಮನಸ್ಸಿರ್ಲಿ, ಅಲ್ಲಿ ಎಲ್ಲರನ್ನು ಕರ್ಕೊಂಡ್ ಬಂದು ಕೂಡ್ಸೋದು ಭಗವಂತ ಸತ್ಯ. ಅವನ ಹೊರತಾಗಿ ಇನ್ನೇನು ಇಲ್ಲ, ಜಗತ್ ನಿತ್ಯ ಇದೆ, ತಿಳ್ಕೊಡ್ರಪ್ಪ ಅಂತ ರೋಚಕವಾದ ಕಥೆಗಳನ್ನ, ವೇದಾಂತದ ಮಾತುಗಳನ್ನ ಹೇಳಿ, ಉಪನಿಷತ್ ವಾಕ್ಯಗಳನ್ನ ಹೇಳಿ ಮನಸ್ಸನ್ನ ಪರಿವರ್ತನೆ ಮಾಡುವ ಸಾಧ್ಯತೆಯನ್ನು ಮಾಡ್ತಾರೆ. ಆದ್ರೆ ಪ್ರಯತ್ನ ಯಾರು ಮಾಡಬೇಕು? ನಾವು. ಆದ್ರೆ ನಾವಲ್ಲಿ ಕುತ್ಕೊಂಡ್ಬಿಟ್ಟೆ ಅಯ್ಯೋ ಹೇಳಿದ್ದೆ ಹೇಳ್ತಿರ್ತಾರೆ ಬಿಡ್ರಿ ಸತ್ಸಂಗಕ್ಕೆ ಏನು ಹೋಗೋದು, ಕೇಳಿದ್ದೆ ಕೇಳಿದ ಪ್ರವಚನ ಎಷ್ಟು ಸತಿ ಕೇಳೋದು, ಬೋರ್ ಆಗತ್ತೆ ಅಂದ್ರೆ ಏನರ್ಥ? ನಮಗೆ ಪ್ರಪಂಚದ ಆಸಕ್ತಿ ಬಿಟ್ಟಿಲ್ಲ, ನಾವು ಪ್ರಪಂಚ ಬಿಡ್ಲಿಕ್ಕೆ ರೆಡಿ ಇಲ್ಲ. ಮಹಾರಾಜರೇನು ಹೇಳ್ತಾರೆ, ನೀವು ಪ್ರಪಂಚ ಬಿಡೋದು ಅವಶ್ಯಕತೆ ಇಲ್ಲ, ಕಾಡಲ್ಲಿ ಹೋಗಿ ಮೆಡಿಟೇಷನ್ ಮಾಡಂಗಿಲ್ಲ, ಕಾಡಲ್ಲಿ ಹೋಗಿ ಧ್ಯಾನ ಮಾಡಂಗಿಲ್ಲ, ಗೃಹಸ್ಥಾಶ್ರಮವನ್ನು ಬಿಡಂಗಿಲ್ಲ. ಇದೇ ಜೀವನದಲ್ಲಿ ಮನುಷ್ಯ ಜನ್ಮವನ್ನು ಹೊಂದು ನನ್ನ ನಿಜ ಪ್ರಯೋಜನ ಏನಪ್ಪಾ, ಭಗವತ್ ಪ್ರಾಪ್ತಿ ತಿಳ್ಕೊಂಡು ಪ್ರಪಂಚದಲ್ಲಿ ನನಗೆ ಕೊಟ್ಟಿರೋ ಕರ್ತವ್ಯವನ್ನ ದಕ್ಷತೆಯಿಂದ 100% ರೆಸ್ಪಾನ್ಸಿಬಿಲಿಟಿಯಿಂದ ಮಾಡಿ
ನಿನ್ನ ಕೊಟ್ಟಿರೋ ಕರ್ಮಗಳನ್ನ ಕರ್ತವ್ಯವನ್ನ ನಿನಗೆ ಒಪ್ಪಿಸ್ತೀನಪ್ಪ ರಾಮ ಚಿದಂಬರ ಅಂತ ಅವ್ರ ಚರಣಕ್ಕೆ ಅರ್ಪಣೆ ಮಾಡೋದು. ಮನಸ್ಸಿನಿಂದ ಭಗವಂತನಿಗೆ ಕಟ್ಟಿಟ್ಕೋಬೇಕು, ಪ್ರಪಂಚದಲ್ಲಿ ದೇಹದಿಂದ ಕರ್ಮವನ್ನು ಮಾಡ್ತಾ ಹೋಗ್ಬೇಕು. ಅವಾಗ ಕರ್ಮಗಳೆಲ್ಲ ನಿಷ್ಕಾಮ ಕರ್ಮ ಆಗೋಗುತ್ತೆ. ಯಾಕಂದ್ರೆ ನನಗೆ ಗೊತ್ತಾಗೋಗಿದೆ ಏನಪ್ಪ ಇದೆಲ್ಲ ಮಾಡಿಸ್ತಿರೋನ್ ಪರಮಾತ್ಮ, ಈ ದೇಹದಲ್ಲಿ ಕೂತಿ ದೇಹದ ಮುಖಾಂತರ ಮಾಡಿಸ್ತಿರೋನೆ ಅವನು. ಹಂಗಂದ್ಮೇಲೆ ನಂದು ಏನಿದೆ ಇಲ್ಲಿ? ನಂದು ಏನೂ ಇಲ್ಲ, ಕೇವಲ ಅವನು ಧ್ಯಾನ ಮಾಡೋದು, ಅವನ ಸ್ಮರಣ ಮಾಡೋದು, ಅವನ ನಾಮಸ್ಮರಣೆ ಮಾಡೋದು, ಜಪ ಮಾಡೋದು, ವ್ರತ ವೈಕಲ್ಪ ಮಾಡೋದು, ಮತ್ತೆ ಉಪವಾಸ ಮಾಡೋದು. ಉಪವಾಸ ಅಂದ್ರೆ ಅವನ ಹತ್ರ ಇರೋದು, ಸದೋದಿತ ಅವನ ಹತ್ರ ಇರೋದು, ಸದ್ಗ್ರಂಥ ವಾಚನ ಮಾಡೋದು, ಸತ್ಯದ ಸಂಘದಲ್ಲಿರೋದು, ಸತ್ಸಂಗಕ್ಕೆ ಹೋಗೋದು, ಇದೆಲ್ಲವೂ ಮಾಡೋದ್ರಿಂದ ನನ್ನ ಮನಸ್ಸು ಸದೋದಿತ ಭಗವಂತನಲ್ಲಿ ಒಂದಾಗುತ್ತೆ, ಅವನ ಜೊತೆ ಇರುತ್ತೆ. ಆ ಸಾಧ್ಯತೆಯನ್ನ ಇದೇ ಜನ್ಮದಲ್ಲಿ ನಾವು ನೀವು ಎಲ್ಲರೂ ಸೇರಿ ಆ ಭಗವಂತನ ಚರಣದಲ್ಲಿ ಒಮ್ಮೆ ನಾವು ಹಣೆ ಹಚ್ಚದ್ವಾ ಪುನಃ ಆ ಹಣೆ ಭಗವಂತನ ಚರಣ ಬಿಟ್ಟು ಇನ್ನೆಲ್ಲೂ ಹೇಳ್ಬಹುದು. ಆ ಅಂತಿಮ ಕಾಲವನ್ನು ಮುಟ್ಟುವಂತ ಸ್ಥಿತಿ ನಾವೆಲ್ಲರೂ ಪ್ರಾಪ್ತಿ ಮಾಡ್ಕೊಳ್ಳೋಣ ಅಂತ ಭಗವಂತನ ಚರಣದಲ್ಲಿ ಚಿದಂಬರ ಚರಣದಲ್ಲಿ ಪ್ರಾರ್ಥನೆ ಮಾಡುತ್ತಾ ಲೋಕಾಃ ಸಮಸ್ತ ಸುಖಿನೋ ಭವಂತು ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಶಿವಚಿದಂಬರೇಶ್ವರ ಮಹಾರಾಜ್ ಕೀ ಜಯ್. ಜಯ ಜಯ ರಘುವೀರ ಸಮರ್ಥ ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ವಿಠಾಬಾಯಿ ಅವಂಗ ಈ ವಿಷಯವಾಗಿ ಉಪನ್ಯಾಸ ನೀಡಿದ ಶ್ರೀಮತಿ ದೀಪಾ ಪ್ರಸಾದ್ ಬೆಂಗಳೂರು ಇವರಿಗೆ ಶ್ರೀ ಮಠದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಅವರು ಇದೇ ರೀತಿ ಮುಂದಿನ ಸತ್ಸಂಗಗಳಲ್ಲಿ ಹೆಚ್ಚಿನ ವಿಷಯದೊಂದಿಗೆ ಉಪನ್ಯಾಸ ನೀಡಬೇಕೆಂದು ವಿನಂತಿಸುತ್ತಾ ನಾವೆಲ್ಲರೂ ನಾಳೆಯ ಸತ್ಸಂಗಕ್ಕೆ ಸರಿಯಾದ ಸಮಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ. ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ್ ಕೀ ಜೈ. ಆನಂದನ ಅಗ್ರಹಾರ ನಿವಾಸಿ ಶ್ರೀ ಶೇಷಾಚಲ ಸದ್ಗುರು ಮಹಾರಾಜ್ ಕೀ ಜಯ್. ಜಯ ಜಯ ರಘುವೀರ್ ಸಮರ್ಥ ಶ್ರೀಕೃಷ್ಣಾರ್ಪಣಮಸ್ತು.